ಕನ್ನಡ ಕಲಾಭಿಮಾನಿಗಳಿಗೆ ನಿರ್ದೇಶಕ ಪುಟ್ಟಣ್ಣ ಕಣಗಾಲರ ಕಡೆಯ ಕನ್ನಡ ಕೊಡುಗೆ ಕನ್ನಡ ನಾಡು ನುಡಿಗಾಗಿ ಕನ್ನಡದ ಸಾಹಿತಿ ಕಲಾವಿದರಿಗಾಗಿ ಪುಟ್ಟಣ್ಣ ಮಾಡಿರುವ ಸೇವೆ ಸಾಧಿಸಿರುವ ಗುರಿಗೆ ಇತಿಮಿತಿ ಇಲ್ಲ ಹೊಸತನಕ್ಕೆ ಹೆಸರಾದ ಪುಟ್ಟಣ್ಣ ಇನ್ನು ನಮ್ಮೊಡನಿಲ್ಲ ಅವರ ಪ್ರತಿಭೆಯ ಮೂಸೆಯಿಂದ ಹೊರಬಂದ ಈ ಕಡೆಯ ಚಿತ್ರವನ್ನು ನಿಮ್ಮ ಅಭಿಮಾನದ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ ತಪ್ಪೇನೇ ಆದರೂ ನಮ್ಮದು ಕ್ಷಮಿಸಿ ಚಿನ್ನಮ್ಮನ ಮನೆ ಕಾಣೋ ಎಲ್ಲ ಲತಡ್ ಲತಡ್ ಮಾಲ್ಗಳೇ ಇರೋದು ಚೆನ್ನಾಗದ ಗುರು ಚೆನ್ನಾಗಿರುತ್ತೆ ಆಸೆಗೆ 6 ರೂಪಾಯಿ ಆಮೇಲೆ ಆಸ್ಪತ್ರೆ 6 ರೂಪಾಯಿ ನರಿಯ ಕಪ್ಪು ಗಂಟು ನಡು ಗಂಟು ಹೊಟ್ಟದ ಪ್ರಿಯ ಪ್ರಶಾಂತ ಹೃದಯ ಹೊರಟು ಓದಯ್ಯ ಓದು ರೈಲ್ವೆ ಸ್ಟೇಷನ್ ಪಡಕಾನೆ ಓಟ್ಲು ಎಷ್ಟು ದುಡ್ಕುದ್ರು ಗಿರಾಕಿ ನನ್ನ ಮಕ್ಕಳು ಚಿನ್ನಮ್ಮನ ಮನೆಗೆ ಬರಕ್ಕೆ ಇಲ್ಲ ಅಂತಾರೆ ಏ ಮುದೇವಿ ಹೊಸ ಹುಡುಗಿಯರು ಬಂದವರೆ ಅಂತ ಹೇಳಕಿಲ್ವಾ ನಂಬಕಿಲ್ಲ ಯಾಕೆ ಗೊತ್ತಾ ನಿನ್ನ ಮನೆ ಕಟ್ಟಡ ಕತ್ಲೆ ರೂಮ್ ಉಚ್ಚೆ ವಾಸನೆ ಕೊಳಕು ಬಟ್ಟೆ ಬ್ಯಾವರ ನಾಟ ಸ್ಟಾಪ್ ಏ ಆ ಕಳಪೆ ನನ್ನ ಮಕ್ಕಳು ಕೊಡೋ ಕಾಸಿಗೆ ಅರಮನೆ ಐಬೋಗ ಸಿಕ್ತೈತಾ ನೆಂಗಿರ್ಬೇಕಂತೆ ಕಾಲಕ್ಕೆ ತಕ್ಕ ಕುಣಿತ ಕಾಸಿಗೆ ತಕ್ಕ ಕ್ಯಾಸ ಚಿನ್ನಮ್ಮ ಸುಮ್ಮನೆ ದುಡ್ಡ್ಯಾಗ ಗಂಟಾಕಿ ಹಾಕಿ ಕೊಳಿಸ್ತೀಯ ಒತ್ತಿ ತೆಗೆದು ಚೆಲ್ಲು ಹೊಸ ಮನೆ ಸೋಫಾ ಕುರ್ಚಿ ಫ್ಯಾನು ಸೋಕಿ ಬಟ್ಟೆ ಮತ್ತೆ ಕಾಳ ಚೆಲ್ಲಬೇಕು ಅಕ್ಕಿ ಗುಳ್ ಹಿಡಿಬೇಕು ಬಲ್ ಮುಂಡೆದು ನೀನು ದೇವರಿ ದೇವರಿ ನೀನ್ ಕುಡಿಬಾರ್ದು ನೋವು ಅಂದ್ರೆ ನೋವು ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಕುಡಿಲೇಬೇಕು ನಾನು ಔಷಧಿ ಕುಡಿ ಹೋಗು ಈಗ ಇದನ್ನು ಕುಡಿದ್ರೆ ಸತ್ಯ ವೈದ್ಯ ಸಾಯ್ಬೇಕು ನಾನ್ ಕುಡಿದೇ ಸಾಯ್ಬೇಕು ವಸ್ತ್ರಲ್ಲಿ ಬೇಡ ಬೇಡ ಅಂದ್ರು ಕುಡಿ ಕುಡಿ ಅಂತಿದ್ದೆ ಈಗ ಬೇಕು ಅಂದ್ರೆ ಬೇಡ ಬೇಡ ಅಂತೀಯ ನಾನ್ ಕುಡಿಬೇಕು ನಾನ್ ಕುಡಿ ದೇವರಿ ದೇವರಿ ಬೇಡಮ್ಮ 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 ಬೇಡ ದೇವರ ದೇವಿರಿ ಸತ್ತಳು ಆದರೆ ವೃತ್ತಿ ಸಾಯಲಿಲ್ಲ ಚಿನ್ನಮ್ಮ ಎಲ್ಲ ದುಡ್ಡು ಹಾಕಿ ಹೊಸ ಮನೆ ಹೊಸ ಹುಡುಗಿಯರು ಹೊಸ ಬಟ್ಟೆ ಹೊಸ ಸೆಂಟು ತಂದು ವೇಶ್ಯಾವೃತ್ತಿಯ ಹೆಮ್ಮರವೊಂದನ್ನು ನೀರೆರೆದು ಬೆಳೆಸಿದಳು ಆದಿಕಾಲ ವಿಲಾಸಕ್ಕಾಗಿ ಹೆಣ್ಣಿನ ಶೋಷಣೆ ನಡೆದಿರುವ ಕತೆ ಇಂದು ನಿನ್ನೆಯದಲ್ಲ ಆದಿಕಾಲವಾದ ಪುರಾಣದಲ್ಲೂ ಶುಂಭ ನಿಶುಂಭರು ಜಗನ್ಮಾತೆಯಾದ ಆದಿಶಕ್ತಿಯನ್ನೇ ವಿನೋದಕ್ಕಾಗಿ ಕರೆದರು Thank you.
ಧೃತರಾಷ್ಟ್ರನ ಆಸ್ಥಾನದಲ್ಲಿ ಜೂಜಾಟ ನಡೆದು ಪಾಂಡವರು ಸೋತಿದ್ದಾರೆ. ದುರ್ಯೋಧನನ ಆಜ್ಞೆಯಂತೆ ದುಶಾಸನ ದ್ರೌಪದಿಯನ್ನು ಎಳೆದು ತಂದಿದ್ದಾನೆ. ಹೆಣ್ಣನ್ನು ಒಂದು ಮಾಲು ಎಂಬಂತೆ ಕಂಡು ಪಣವಾಗಿಡುವ ಪ್ರವೃತ್ತಿ ಮಹಾಕಾವ್ಯಗಳ ಕಾಲದಲ್ಲೂ ಕಾಣುತ್ತದೆ. ಮಹಾರಾಜರು ತಮ್ಮ ವಿಜಯದ ಪತಾಕೆಯನ್ನು ಹೆಣ್ಣಿನ ಮೇಲೂ ನೆಟ್ಟು ತಮಗೆ ಬೇಕಾದವರಿಗೆ ಸುಂದರಿಯರನ್ನು ಹಂಚಿದರು. ಶತ್ರು ರಹಸ್ಯ ಭೇದಿಸಲು ಸಮರದಲ್ಲಿ ಸೈನಿಕರ ಕಾಮತೃಷೆ ಹಿಂಗಿಸಲು ಹೆಣ್ಣುಗಳನ್ನು ಬಳಸಿದರು. ದೇವಾಲಯಗಳಲ್ಲಿ ಮಾನವ ನಿತ್ಯ ಯೌವನ ಸ್ವಚ್ಛಂದ ಭೋಗದ ಸಂಕೇತವಾಗಿ ದೇವರ ಅಂಗಭೋಗ ರಂಗಭೋಗಗಳಿಗಾಗಿ ದೇವದಾಸಿ ಬಸವಿಯರೆಂದು ಹೆಣ್ಣುಗಳನ್ನು ಬಳಸಿದ ಕಾಲ. ಆಧುನಿಕ ಸಮಾಜದಲ್ಲಿ ನಾಗರಿಕತೆ, ಸಮಾಜ ವ್ಯವಸ್ಥೆ ಮುಂತಾದ ಬದಲಾವಣೆ ಎಂದು ಕರೆದು ಶ್ರೀಮಂತರು, ರಾಜಕಾರಣಿಗಳು, ಅಧಿಕಾರಿಗಳು ಗಂಡನ್ನು ಕೂಲಿಗಾಗಿಯೂ ಹೆಣ್ಣನ್ನು ಸೂಳೆಗಾರಿಕೆಗೂ ಬಳಸಿದರು. ಅಸಮಾನತೆ, ಆರ್ಥಿಕ ಬಳಕೆ, ಅಜ್ಞಾನ, ಬಡತನ ವೇಶ್ಯಾವೃತ್ತಿಗೆ ಮೂಲ ಕಾರಣವಾಗಿದೆ. ವರದಕ್ಷಿಣೆ, ಜಾತೀಯತೆ, ಅಂಧಶ್ರದ್ಧೆಗಳು ಬಹುಮಟ್ಟಿಗೆ ಹೆಣ್ಣುಗಳನ್ನು ಈ ವೃತ್ತಿಗೆ ತಳ್ಳಿ ನರಕ ಸಮಾನವಾಗಿದೆ ಈ ಸಮಾಜ. ವೇಶ್ಯಾವೃತ್ತಿ ಇಂದು ವೇಶ್ಯೆ, ವೇಶ್ಯಾವಾಟಿಕೆ ಎಲ್ಲಿದೆ ಎಂದು ಹುಡುಕಬೇಕಾಗಿಲ್ಲ. ವಾಹನ ಸಂಪರ್ಕ, ಸಭೆ, ಸಂಘ, ರಸ್ತೆ, ಬೀದಿ, ಮನೆ ಎಲ್ಲ ಕಡೆ ಕಲಸಿ ಹೋಗಿದೆ. ನಿಮ್ಮ ಹೆಗಲ ಮೇಲೆ ಕೈಯಿಡಬಹುದು, ಇಲ್ಲವೇ ನಿಮ್ಮ ಯಾವ ಹೆಜ್ಜೆಗಾದರೂ ಈ ಹಾವು ಸುತ್ತಿಕೊಳ್ಳಬಹುದು. ಸಾವೇ ಇಲ್ಲದ ಪ್ರೇತವಾಗಿ ಬೆಳೆದಿದೆ ಈ ವೃತ್ತಿ. ನಮ್ಮ ತಾರಾದೇವಿಯಾದಳು. ತಾರಾದೇವಿಯ ಮನೆಯಲ್ಲಿ ಈಗ ಪ್ರತಿದಿನ ಪಾರ್ಟಿ. ಸಮಾಜದ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಸೇರಿದ್ದಾರೆ. ಹುಡುಗಿಯರ ಜೊತೆಯಲ್ಲಿ ಸರಸ ಚೆಲ್ಲಾಟ ನಡೆಸಿದ್ದಾರೆ. ತಾರಾದೇವಿ ಸಂಭ್ರಮದಿಂದ ಓಡಾಡುತ್ತಿದ್ದಾಳೆ. ನಮಸ್ಕಾರ. ಏನಿಲ್ಲ, ಸಣ್ಣ ಪಾರ್ಟಿ, ಜನ ಏನಿಲ್ಲ. ನೀವು ಬಂದ್ರೇನೆ ಕಳೆ, ಬನ್ನಿ. ಓ ಮೂರ್ತಿ, ಏನ್ ಸುಮ್ಮನೆ ಇದ್ದೀರಲ್ಲ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಹಲೋ ಹಲೋ. ಅರೆ ವಕೀಲ್ ಸಾಹೇಬ್ರು, ನಮಸ್ಕಾರ. ಏನು ಬಹಳ ಅಪರೂಪ ಆಗ್ಬಿಟ್ರಿ, ಬೇರೆ ಏನಾದ್ರೂ ಆಗಿಲ್ಲ. ನಮಸ್ಕಾರ ಮಂಡಿ, ನಮಸ್ಕಾರ ನಮಸ್ಕಾರ. ಬಾಗ್ನಾರ ಎಪ್ಪಡ ಚರ್ಚಿರ್ಬೇಕು ಕೆಲಸಲ್ವಾ, ಏನಮ್ಮ ನೋಡ್ತಾ ಇದ್ದೀನಿ, ಕರ್ಕೊಂಡು ಹೋಗೋ, ಬದಂಡಿ ಬದಂಡಿ. ಬೇಕೋ ನಮ್ದು ಪನ್ವಾಲಾಲ್ ಗಿನ್ವಾಲಾಲ್ದು ಪಾರ್ಟಿ. ಸ್ವಲ್ಪ ಕುಡಿ, ಸ್ವಲ್ಪ ಪಿಯೋ. ಬೇಕೋ ನಮ್ದು ಮಜಾಕು ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್.
ಏನ್ ಸರ್ ನೀವು ಎಂತಂತ ದೊಡ್ಡ ಕೆಲಸನೋ, ಹೀಗಿರೋದನ್ನ ಹಾಗೆ ಮಾಡ್ತೀರಿ, ಹಾಗಿರೋದನ್ನ ಹೀಗೆ ಮಾಡ್ತೀರಿ. ನಾನ್ ಹೇಳಿದ ಒಂದ್ ಸಣ್ಣ ಕೆಲಸ, ಅದೇ ದೊಡ್ಡದಾಗೋಯ್ತ ನಿಮ್ಗೆ? ಬರ್ತೇನೆ. ಹಲೋ, ಹಲೋ, ಆ ನಮಸ್ಕಾರ ನಮಸ್ಕಾರ. ಹೌದು, ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ. ಬನ್ನಿ, ನಿಮ್ಗೆ ಬೇಕಾದವರೆಲ್ಲ ಇಲ್ಲೇ ಇದ್ದಾರೆ. ಓಕೆ ಓಕೆ. ಸಿಂಗಾರು ಶ್ರಾವಣ ಮಾಸ ಅಪ್ಪ, ಮಳೆ ಬಿಸಿಲು ಎರಡೂ ಜಾಸ್ತಿ. ಮನೆ ಮಾಲೀಕ ನೋಡಿದ್ರೆ ಹೆಂಚೆಲ್ಲ ತೆಗೆದಾಕಿದ್ದಾನೆ. ನಾವ್ ಎಷ್ಟು ದಿವಸ ಅಂತ ಹೀಗೆ ಇರೋದಪ್ಪ? ಇವತ್ತೇ ಕೊನೆ ದಿವಸ ಅಮ್ಮ. ಕೊನೆ ದಿವಸ? ಹೌದಮ್ಮ, ಡಿಗ್ರಿ ತಗೊಂಡ 6 ವರ್ಷ ಆದ್ರೂ ತಿಂಗಳಿಗೆ 100 ರೂಪಾಯಿ ಸಂಪಾದನೆ ಗತಿ ಇಲ್ಲ. ಇವತ್ತಿ ಮನೆ ಯಜಮಾನಿಗೆ 2000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾವಿಬ್ರು ರಸ್ತೆ ಪಾಲು. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಏನಂತ? ನನಗೆ 2000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕೆಲಸ ಕೊಡೋರ್ನ ಇವತ್ ಪೂರ್ತಿ ಹುಡುಕ್ಬಿಡ್ತೀನಿ. ಅವ್ರ ಏನ್ ಕೆಲಸ ಕೊಟ್ಟರು ಮಾಡ್ತೀನಿ. ಸಿಕ್ಲಿಲ್ಲ ತಲೆನ ರೈಲು ಕೊಟ್ಬಿಡ್ತೀನಿ. ನಿನ್ ಹಾಗೆ ಸಾಯೋಕ್ಕೂ ನನಗ್ ಶಕ್ತಿ ಇಲ್ವಲ್ಲಪ್ಪ, ನಾನು ಏನ್ ಮಾಡ್ಲಿ? ಯೋಚನೆ ಮಾಡ್ಬೇಡಮ್ಮ, ಅದಕ್ಕೂ ಏರ್ಪಾಡ್ ಮಾಡಿಟ್ಟಿದ್ದೀನಿ. ಇವತ್ ರಾತ್ರಿ ನಾನು ಹಿಂದಕ್ಕೆ ಬರ್ಲಿಲ್ಲ ಅಂದ್ರೆ ಇದು ಇಲಿ ಪಾಷಾಣ, ಇದು ನೀರು. ನೀರು ನೀರು ಕುಡ್ದಂಗೆ ಕೇಳ್ಬಿಟ್ಟಲ್ಲಯ್ಯ. 2000 ರೂಪಾಯಿ ಅದು ನನ್ನ ಹತ್ರ ದಿನಕ್ಕೆ 100 ರೂಪಾಯಿ ಬಡ್ಡಿ ದುಡಿತದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ಗೆ 2000 ರೂಪಾಯಿ ನೀವು ಕೊಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ದಾರಿ ಲೋಗ ಹೆಂಗ್ಸರ್ ಕತ್ನಿಂದ 2 ಚಿನ್ನದ ಸರ ಕಿತ್ಕೊಂಡ್ ಬಾ, 2 ನಿಮಿಷದಲ್ಲಿ ಕರಗಿಸಿ ನೋಡಿ, ನೀನ್ ಕೇಳ್ದಷ್ಟು ಹಣ ಕೊಡ್ತೀನಿ. ಸಾವ್ಕಾರ್ರೆ, ನಾನ್ ಸಾಯಕ್ ಸಿದ್ಧವಾಗಿರೋನು, ಕಳ್ತನ ಮಾತ್ರ ಖಂಡಿತ ಮಾಡಲ್ಲ. ನಿನ್ನ ಇಷ್ಟ, ನನ್ನ ಹತ್ರ ಇರೋದು ಕಷ್ಟ ಪಟ್ಟು ದುಡ್ದಿರೋ ಕಾಸು. ಸುಖಾನು ಪಟ್ಟು ಸುಲ್ಗೇನೋ ಮಾಡಿರೋ ಕಚಡ ದುಡ್ಡು ಒಬ್ಬರ ಹತ್ರ ತುಂಬಿದೆ. ಹ್ಮ್, ಬೇಕಾದಷ್ಟು ತುಂಬಿದೆ. ಅಲ್ಲ ಹೋಗಿ ಕೇಳೋ, ಸಿಕ್ಕಂದ್ರು ಸಿಗಬಹುದು. ಎಲ್ಲಿ ಎಲ್ಲಿ ಹೇಳಿ? ಮಜಾ ಮಹಲ್ ತಾರಾದೇವಿ. ಅವ್ರ ಅಡ್ರೆಸ್? ಯಾವ ಟ್ಯಾಕ್ಸಿ ಅಂತ ಕೇಳಿದ್ರು ಹೇಳ್ತಾರೆ. ತಾರಾದೇವಿ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಈ ಹಿಂದಿ ಫಿಲ್ಮ್ ಕ್ಷೇತ್ರಕ್ಕೆ ನಿರ್ದೇಶನ ನಿಜವಾಗ್ಲೂ ಫಿಲಂ ಸ್ಟಾರಾ? ಪಾಪ, ಸಿನಿಮಾದಲ್ಲಿ ಲವ್ ಮಾಡಕ್ಕೆ ಯಾರು ಸಿಗ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಎಲ್ಲ ಬಂದಿದ್ದೀವಿ. ಅಯ್ಯೋ ಪಾಪ, ನಮ್ಮಲ್ಲಿ ನಿಮ್ಗೆ ಯಾರು ಇಷ್ಟ ಆಯ್ತು? ಇವರೆಲ್ಲ ತಾರಾದೇವಿ ಅವ್ರ ಮಕ್ಕಳ. ಎಸ್ ಮೇಡಮ್. ಪಾಪ, ಆ ಹುಡುಗ ಎಲ್ಲೋ ದಾರಿ ತಪ್ಪಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಈ ಮನೆ ಆ ಹುಡುಗನ ಜೇಬಿಗೆ ಇಟ್ಕೋದಲ್ಲ ಅಂತ ಹೇಳ್ಕೊಳ್ತು. ಬೆನ್, ಯಾರ್ ನೀನು? ನಮ್ಮ ದೇಶದಲ್ಲಿರೋ ಲಕ್ಷಾಂತರ ನಿರುದ್ಯೋಗಿಗಳ ಪೈಕಿ ನಾನು ಒಬ್ಬ. ಇಲ್ಲಿಗೆ ಯಾಕೆ ಬಂದೆ? ನೀವು ಮನ್ಸು ಮಾಡಿದ್ರೆ ಒಂದು ಕೆಲಸ ಕೊಡ್ಸೋದ್ ಕಷ್ಟ ಆಗಲ್ಲ ಅಂತ ಯಾರೋ ಹೇಳಿದ್ರು. ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಬೇಕು. ಚೇಂಜ್ ಮಾಡ್ಕೊಂಡ ಹುಡುಗಿಯಾಗ್ಬಿಟ್ಟು ಬಾ ಅಂದೆ. ಏಯ್,
मिठाई खाने के लिए दे देना था ना। कमला यारम्मा ನಿನಗೆ 5 ರೂಪಾಯಿ ಭಕ್ಷಿಸ್ ಕೊಡೋಕೆ ಬಂದಿದ್ದು ಅದೇ ನೀವು ಕಳಿಸಿದ್ರಲ್ಲ ನಿನ್ನೆ ರೆಡ್ಡಿ ಓ ಪಿಡಬ್ಲ್ಯೂಡಿ ರೆಡ್ಡಿನಾ ಅವನೆ ಬರ್ಲಿ ಅವನು ವಿಚಾರಿಸ್ಕೊತೀನಿ ಇಸ್ಕೊಂಡ್ಯಾ ಇಲ್ಲ ಗುಡ್ ನೋಡಿ ಇನಿಮೇಲೆ ಯಾರು ಭಕ್ಷಿಸ್ ತಗೊಂಡ್ರು 100 ರೂಪಾಯಿ ಅಂತ ಕಮ್ಮಿ ತಗೋಬಾರದು 100 ರೂಪಾಯಿ ಅದರಲ್ಲಿ ನಿಮಗೆ ಅರ್ಥ ನನಗೆ ಅರ್ಥ ಏನು ಭಕ್ಷಿಸ್ ಮೇಬಿ ಹಾ ಭಕ್ಷಿಸ್ ಮೇಬಿ ಆಮೇಲೆ ನಿಮಗೆ ಕೊಡ್ತೀನಿ ಇಲ್ಲ ಅಂದ್ರೆ ಆ ಸೀರೆ ಈ ಬ್ಲೌಸ್ ಅಂತ ದುಡ್ಡೆಲ್ಲ ಖರ್ಚು ಮಾಡ್ತೀರಿ ನಿಮಗೆ ಇನ್ನು ಚಿಕ್ಕ ವಯಸ್ಸು ಏನು ಗೊತ್ತಾಗಲ್ಲ ನಾನು ಹೇಳ್ದೆ ಕೇಳಿ ಏನು ಅರೆರೆ ಇನ್ನು ಹೀಗೆ ಇದಿರಲ್ಲ ಹೋಗೋಗಿ ಅವರೆಲ್ಲ ಬರೋ ಹೊತ್ತಾಯ್ತು ರೆಡಿಯಾಗಿ ಸೆಲ್ಬ್ರೇಟ್ ಆ ಸರ್ಸಾ ಎಸ್ ಮೇಡಂ ನನಗೆ ಒಂದು ಡ್ರಿಂಕ್ ತಗೋ ಮಮ್ಮ ಹಾ ಆ ನಿನ್ನ ಹೆಸರು ಏನಂದೆ ಸಿಂಗಾರು ಅಂತ ಏನು ಓದಿದ್ಯಾ ಬಿಎಸ್ಸಿ ಕಂಪ್ಲೀಟ್ ಮಾಡಿದ್ದೀನಿ ಓ ಬಿಎಸ್ಸಿ ಏನು ತಂಬಳ ಕೊಡಬೇಕು ನೋಡಿ ನಾನು ಮನೆಗೆ ಅರ್ಜೆಂಟ್ ಆಗಿ 2000 ರೂಪಾಯಿ ಕಳಿಸಬೇಕು ಮೊದಲು ಅದು ಕೊಟ್ಟುಬಿಡಿ ಆಮೇಲೆ ನೀವೇನ್ ಸಂಬಳನಾದರೂ ಫಿಕ್ಸ್ ಮಾಡಿ ನೀವೇನ್ ಕೆಲಸ ಕೊಟ್ಟರು ಮಾಡ್ತೀನಿ ಸರ್ಸಾ ನನ್ನ ರಾನಲ್ಲಿ 2000 ರೂಪಾಯಿ ತಗೊಂಡ ಬಾ ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ ಹಾ ನನ್ನ ಕೋಟ್ ಬಿಚ್ಚು ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ ಆ ನನಗೆ ಮುತ್ ಕೊಡು ಕಿಸ್ ಮೀ ಸಿ ಕಿಸ್ ಮೀ ಗೆಟ್ ಔಟ್ ಈ ಬ್ಯೂಟಿಫುಲ್ ಲೇಡಿಗೆ ಒಂದು ಕಿಸ್ ಕೊಡು ಅಂದ್ರೆ ಕಣ್ ಕಣ್ ಬಿಡ್ತಾನೆ ಇನ್ನು ಇವನೇ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾನೆ ನಾಲಾಯಕ್ ನಾಲಾಯಕ್ सभाष सिंगर नान हेळिदागेल्ल निन्न केळ्ती अन्नो नंबिके ननगे बंतु ई मने निन्न केलस सिगबेकाद्रे ई हण निन्न कैगे सेरबेकाद्रे नान हेलो कंडीशन एल्ला नीन ओप्पिकोबेकु कूत्को हेळ्तीनि इदु कंडीशन नंबर 1 एन हेळु यावत्तु निम्म एदरिगे निम्म सरी समानवागि कूत्कोबारदु जाणा कंडीशन नंबर 2 यावागलू नीन नन्नन्ना मैडम अंताने करीबेकु आगली मैडम कंडीशन नंबर 3 हेलो हो नमस्कार साहेब्रे नमस्कार एन साहेब्रे आ हुडिगे अपॉइंटमेंट आर्डर कळिसले इल्वंतल्ला सुम्मने आलस्ता इद्दीरंते नोडि निम्म आसे तीर्स्कोंड मेले आ हुडिगे केलस माड्कोडबेकाद्दु न्याय अल्वा बेग माड्कोडि धारवाड कैंपा अल्ली नम एजेंसी अरेंज मार्कोड़ती अल्ली निम सुत्तमुत्ता पेपर नवरेल्ला मुत्कोंडिर्तारे हालागर पब्लिक माड़बिड़तारे अन्नो भय यजमानरे नीवु एल्ला विषयदल्लू हुली ಒಂದು ವಿಷಯದಲ್ಲಿ ಮಾತ್ರ ಇಲ್ಲಿ ಆಗಿಬಿಡ್ತೀರ ನೋಡಿ ಆ ಆಯ್ತು ಇಲ್ಲಿಂದಲೇ ಕಳಿಸ ಕೊಡ್ತೀನಿ ಬಿಡಿ ನೋಡಿ ಮೊದಲು ಆ ಹುಡುಗಿ ಕೆಲಸ ಮಾತ್ರ ಬೇಗ ಮಾಡ್ಕೊಡಿ ನನಗೆ ಸಿಟ್ಟು ಬಂದ್ರೆ ನನ್ನ ಬಾಯಿ ಗೊತ್ತು ತಾನೆ ಆ ನಮಸ್ಕಾರ ಸಿಂಗರ್ ಕಂಡೀಷನ್ ನಂಬರ್ 3 ಹಲೋ ನಾನು ಮಲ್ಲೇಗೌಡ ಮಾತಾಡ್ತೀನಿ ಓ ನಮಸ್ಕಾರ ಗೌಡ್ರೆ ಏನಮ್ಮ ಬೆಳಗಿಂದ ನಿಮ್ಮ ಫೋನ್ ಹೆಂಗೆ ನಿಮಗೆ ಗೊತ್ತಲ್ಲ ಈಗ ಅಸೆಂಬ್ಲಿ ಸೆಷನ್ ನಡೆಯತಾ ಇದೆ
ಏನ್ ಗೌಡ್ರೆ, ನಿನ್ನೆ ರಾತ್ರಿ ನಾನು ಕಳಿಸಿದ್ನಲ್ಲ ನಮ್ಮನೆ ಹೂವು ಹೇಗಿತ್ತು? ಹೌದಾ ಹೌದಾ? ಒಂದ್ ನಿಮಿಷ ರೀ ಸರ್ಸಾ ಸರ್ಸಾ, ನಿನ್ನೆ ಮಲ್ಲೇಗೌಡ ಜೊತೆ ಯಾರನ್ನ ಕಳಿಸಿದ್ದ? ಸರೋಜಿನ ಕರಿಯೋಳ್ಳ. ಸರೋಜಾ ಸರೋಜಾ, ಒಂದ್ ನಿಮಿಷ ಹಾಗೆ ಇರಿ. ನಮ್ಮನೆ ಹುಡುಗಿಯರು ಯಾರ ಜೊತೆಯಲ್ಲಿ ಹೋಗ್ತಾರೋ ಅವರ ಇಷ್ಟಕ್ಕೆ ತಕ್ಕಾಗಿ ನೋಡ್ಕೋಬೇಕು ಅನ್ನೋತಾನೆ ಈ ಮನೆ ರೂಲ್ಸ್? ಕುಡಿ ಕುಡಿ ಅಂತ ಬಲವಂತ ಮಾಡಿದ್ರು ಬಿಡು, ನನ್ನ ಕೈಲಿ ಕುಡಿಯಕ್ಕಾಗ್ಲಿಲ್ಲ. ಕ್ಷಮಿಸಿ ಗೌಡ್ರೆ, ಆ ಹುಡುಗಿ ಇನ್ನು ಹೊಸ್ದು, ನಿಮ್ ಟೇಸ್ಟ್ ಸರಿ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮು ಬೇರೆಯವ್ರನ್ನ ಕಲಿಸ್ಕೊಡ್ತೀನಿ. ನೀವು ಮೂರ್ ಪೆಗ್ ಮುಗಿಸೋದ್ರೊಳಗೆ ಅವಳು ಆರು ಪೆಗ್ ಅರಗಿಸ್ಕೊಂಡು ಏಳನೇ ಪೆಗ್ಗೆ ನಿಮ್ ಮುಖದ ಮುಂದೆ ಗ್ಲಾಸ್ ಟಕ್ ಅಂತ ಹಿಡಿತಾಳೆ. ಈ ಸಲ ಬೇಜಾರು ಮಾಡ್ಕೋಬೇಡಿ. ನಮಸ್ಕಾರ. ತಪ್ಪಾಯ್ತು, ಸಾರಿ. ಇಲ್ಲಿ ನನ್ ಕೆನೆಗೊಂದು ಬಾಕ್ಸು, ನನ್ ಕೆನೆಗೊಂದು ಬಾಕ್ಸು. ಸಿಂಗಾರು, ನನ್ ಕೆನೆಗೊಂದು ಬಾಕ್ಸು, ನನ್ ಕೆನೆಗೊಂದು ಬಾಕ್ಸು. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಂಗಾರ. ಹೋಗು ಹೋಗು ಹೋಗು. ಕಂಡೀಷನ್ ನಂಬರ್ ತ್ರೀ, ಈ ಮನೆಯಲ್ಲಿ ನಡೆಯುವ ವಿಷಯಗಳಿಗೆಲ್ಲ ನಿನ್ ಕಣ್ಣು ಕುರುಡಾಗಿರ್ಬೇಕು, ಕಿವಿ ಕಿವುಡಾಗಿರ್ಬೇಕು, ಮನಸ್ಸು ಕಲ್ಲಾಗಿರ್ಬೇಕು. ನನ್ ಕಂಡೀಷನ್ ಎಲ್ಲ ಒಪ್ಪಿಗೆನಾ? ಒಪ್ಪಿಗೆ ಮೇಡಮ್. ಸಬಾಷ್, ಮೊದ್ಲಿಗೆ ಹಣ ಮನೆ ಕಳಿಸ್ಬಿಟ್ಟು ಸಂತೋಷವಾಗಿ ಬಾ, ಆಮೇಲೆ ಈ ಮನೇಲಿ ನಿನ್ ಕೆಲಸ ಏನು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ನು ಯಾರು ಎತ್ತ ಅಂತ ಗೊತ್ತಿಲ್ಲ, 2000 ರೂಪಾಯಿ ಕೊಟ್ಟಿದ್ರಲ್ಲ ಮೇಡಮ್, ಅವ್ನು ವಾಪಸ್ ಬರ್ತೇನೆ ಅಂತ ಏನ್ಗೇನಂತೆ? ಬಂದ್ರೆ ಅವನ್ ನಿಯತ್ನವನು ಅಂತ ಗೊತ್ತಾಗುತ್ತೆ, ಬರದೆ ಹೋದ್ರೆ ಅವನ್ ನನ್ನ ಕಾಲ್ ಮುಟ್ಟು ನಮಸ್ಕಾರ ಮಾಡಿದ್ದಕ್ಕೆ ಆ 2000 ರೂಪಾಯಿ ವಜೆ ಮಾಡ್ಕೋತೀನಿ. ತಾವೇ ತಾನೆ ತಾರಾದೇವಿ ಅವರು? ತಾರಾದೇವಿ ಪರಿಚಯ ಇಲ್ದೆ ಇರೋರೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದಾರಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಖುಶಾಲಪ್ಪನವರೇ. ಮೇಡಮ್, ನಮ್ಮ ACP ರಿಟರ್ನ್ ಆರ್ಡರ್ ಪ್ರಕಾರ ನಿಮ್ಮನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ. ನನ್ನನ್ನ ಅರೆಸ್ಟ್ ಮಾಡೋಕ್ ಬಂದವರೆಲ್ಲ ನನ್ ಮನೇಲಿ ರೆಸ್ಟ್ ತಗೊಂಡು ಹೋಗಿದ್ದಾರೆ ಗುಟ್ಟಾಗಿ. ರಾತ್ರಿ ಆ ವಿವರ ಎಲ್ಲ ಕೇಳೋಕ್ ಬಂದಿಲ್ಲ ಮೇಡಮ್, ದಯವಿಟ್ಟು ನೋಡಿ. ವೇಶ್ಯಾವೃತ್ತಿನ ದಮನ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಜನಗಳಿಗೆ ತೋರಿಸ್ಕೊಳ್ಳೋಕೆ ನಿಮ್ ಡಿಪಾರ್ಟ್ಮೆಂಟ್ ಆಗಾಗ ನನ್ನನ್ನ ಹೀಗೆ ಮರ್ಯಾದಿಂದ ಕರ್ಕೊಂಡು ಹೋಗ್ತಾ ಇರುತ್ತೆ, ಅಷ್ಟೇ ಮರ್ಯಾದಿಂದ ಕರ್ಕೊಂಡು ಬಂದು ಬಿಡ್ತಾ ಇರುತ್ತೆ.
ನಿಮ್ಮ ಈ ಎಳೆ ಮುಖ ಈ ಮೀಸೆ ಬಣ್ಣ ನೋಡ್ತಾ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನೀವಿನ್ನೂ ಸಣ್ಣ ಸಸಿ ಅಂತ ಅನ್ನಿಸ್ತಾ ಇದೆ ನೀವು ಬೆಳೆದು ದೊಡ್ಡ ಮರ ಆಗೋಷ್ಟೊತ್ತಿಗೆ ಅದರ ನೆರಳಿನಲ್ಲಿ ನನ್ನಂಥವರು ಬೇಕಾದಷ್ಟು ಜನ ಇರ್ತಾರೆ ನನಗೋಸ್ಕರ ಯಾರಾದ್ರೂ ಫೋನ್ ಮಾಡಿದ್ರೆ ಮೇಡಮ್ ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳು ಆಗ್ಲಿ ಮೇಡಮ್ ನಡೀರಿ ಸರ್ ಮಾತಾಡ್ಬೇಡಿ ಮಾತಾಡ್ತೀರಿ ಮಾತಾಡ್ತೀರಿ ಮಾತಾಡ್ದೆ ಏನ್ ಮಾಡ್ತೀರಿ ಹಲೋ ಎಸ್ ಎಸ್ ಸರ್ ಎಸ್ ಸರ್ ಡೆಫಿನೆಟ್ಲಿ ಸರ್ ಶೂರ್ ಶೂರ್ ಧಾರಾದೇವಿ ದಯವಿಟ್ಟು ಕೂತ್ಕೊಳ್ಳಿ ಥ್ಯಾಂಕ್ ಯು ಹಾಂ ಸೆಂಟ್ರಿ ಸರ್ ಕೂತ್ಕೊಳ್ಳಿ ಆಲ್ ರೈಟ್ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕಾರ್ ಬರುತ್ತೆ ಅಲ್ಲಿವರೆಗೆ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಬಿ ಹ್ಯಾಪಿ ನಾನು ನಿಮಗೆಲ್ಲ ಯಾಕೆ ಹೆಸರು ಹಂಚ್ತಾ ಇದ್ದೀನಿ ಹೇಳಿ ಗೊತ್ತಿಲ್ಲ ಮೇಡಮ್ ಮೇಡಮ್ ನಮಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ನಲ್ಲ ಆ ಪೊಲೀಸ್ ಕಮಿಷನರ್ ಓ ಆ ಬೋಳ ಆ ಬೋಳ ಗುಲ್ಬರ್ಗಾಗೆ ವರ್ಗ ಅವನ ಬಿಸಿಲಿನಲ್ಲಿ ಬೇಲಿ ನಾನು ಸಣ್ಣಗೆ ಐಸ್ ಕ್ರೀಮ್ ತಿನ್ನ ಇದು ನಿನಗೆ ನನಗೆ ಓ ಸಿಂಗಾರು ಬಾ 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 ನಮಸ್ಕಾರ ಮೇಡಮ್ ನೀನ್ ಬರಲ್ಲ ಅನ್ಕೊಂಡಿದ್ದೆ ಬಂದ್ಬಿಟ್ಟಿಯಲ್ಲ ಕೂತ್ಕೋ ಎಲ್ಲಿಂದ ತಂದಿದ್ದೀಯ ಐಸ್ ಕ್ರೀಮ್ ನ ಎಷ್ಟು ಕೆಟ್ಟದಾಗಿದೆ ತಗೋ ತಿನ್ನು ವೆರಿ ನೈಸ್ ಮೇಡಮ್ ಐಸ್ ಕ್ರೀಮ್ ಚೆನ್ನಾಗಿದೆ ಸಿಂಗಾರ್ ನೀನು ನಿಜವಾಗ್ಲೂ ನೀ ಎತ್ನವನು ಥ್ಯಾಂಕ್ ಯು ಮೇಡಮ್ ಮೇಡಮ್ ಈ ಮಹಾನಗರದಲ್ಲಿ ನಾನು ಕೆಲಸಕ್ಕೋಸ್ಕರ ಎಷ್ಟೋ ಜನರು ಕಾಲ್ ಕಟ್ಟದೆ ಯಾರು ನನ್ನ ಕ್ಯಾರೆ ಅನ್ನಿಲ್ಲ ನೀವು ಕೊಟ್ಟಿದ್ದು 2000 ಅಲ್ಲ 2 ಕೋಟಿ ಮೇಡಮ್ ನಿಮ್ಮ ಮನೆಯಲ್ಲಿ ನೀವು ಹೇಳಿದ ಕೆಲಸ ಮಾಡ್ಕೊಂಡಿರೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಸಿಂಗಾರು ನಾನು ಮಾಡೋ ಬಿಸ್ನೆಸ್ ಏನು ಅಂತ ನಿನಗೆ ಈಗಾಗಲೇ ಗೊತ್ತಾಗಿದೆ ಎಸ್ ಮೇಡಮ್ ಗುಡ್ ಇಂಥ ಮನೆಗಳು ಈ ದೇಶದಲ್ಲಿ ಬೇಕಾದಷ್ಟಿವೆ ಈ ಮನೆಗೆ ಬರೋ ಜನರ ಉದ್ದೇಶ ಒಂದೇ ಆದರೂ ನಡವಳಿಕೆ ಮಾತ್ರ ವಿಚಿತ್ರವಾಗಿರುತ್ತೆ ಈ ಕಸಬು ಮಾಡೋ ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡೋರು ಬರ್ತಾರೆ ಹದವಾದ ಮಾಂಸ ತುಂಬಿರೋ ಪ್ರಾಣಿ ಅಂತ ಕಿತ್ತು ತಿನ್ನೋರು ಬರ್ತಾರೆ ಗೊತ್ತಾಯ್ತಾ ಸಿಂಗಾರು ಹೊಟ್ಟೆ ಹೊರೆಯೋಕೆ ಜೀವನ ಸಾಗಿಸೋಕೆ ಹಣ ಬೇಕಲ್ಲ ಎಸ್ ಮೇಡಮ್ ಅದನ್ನ ದುಡ್ಕೊಳ್ಳೋಕೆ ಈ ವೃತ್ತಿನೇ ನಂಬ್ಕೊಂಡಿರೋ ಎಷ್ಟೋ ಹುಡುಗಿಯರಿಗೆ ನನ್ನ ಮನೆ ಒಂದು ಅಂತಃಪುರ ನೀನು ನನ್ನ ಅಂತಃಪುರದ ರಾಣಿಯರಿಗೆ ಗಿರಾಕಿಗಳ ಹೊಂದಿಸೋ ಏಜೆಂಟ್ ಆಗಬೇಕು ಆ ಗಿರಾಕಿಗಳ ಅಗತ್ಯಗಳನ್ನ ಪೂರೈಸೋ ಸೇವಕನಾಗಬೇಕು ಇದೇ ನಿನ್ನ ಕೆಲಸ ಈ ಕೆಲಸದ ರೀತಿ ರಿವಾಜುಗಳನ್ನ ಹೇಳ್ಕೊಡೋ ಗುರು ನಾನು ಗೊತ್ತಾಯ್ತಾ ಎಸ್ ಎಸ್ ಮೇಡಮ್ ಗುಡ್ ನಾನು ಮನೆಗೆ ಅರ್ಜೆಂಟಾಗಿ 2000 ರೂಪಾಯಿ ಕಳಿಸ್ಬೇಕು
ಮೊದಲು ಅದು ಕೊಟ್ಟುಬಿಡಿ, ಆಮೇಲೆ ನೀವೇನು ಸಂಬಳನಾದರೂ ಫಿಕ್ಸ್ ಮಾಡಿ, ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ. ನಮಸ್ಕಾರ. ಯಾರು ನೀನು? ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಉರ್ಮಿಳ ಬಾಯಿ ಅವರು ಕಳಿಸಿದ್ರು. ನನ್ನ ಹೆಸರು ಅಂಬಾ ಅಂತ. ಓ, ಉರ್ಮಿಳ ಬಾಯಿ ಆರೋಗ್ಯವಾಗಿದ್ದಾಳ? ಹ್ಮ್, ಚೆನ್ನಾಗಿದ್ದಾರೆ. ಅಲ್ಲ, ಅಲ್ಲಿ ಅವಳ ಮನೆಯಲ್ಲಿ ಚೆನ್ನಾಗಿ ನಡೀತಾ ಇದೆಯಲ್ಲ, ನಿನ್ನ ನನ್ನ ಹತ್ರ ಯಾಕೆ ಕಳಿಸಿದ್ಲು ಅಂತ ಗೊತ್ತಾಗ್ತಿಲ್ವಲ್ಲ, ಹೇಳು. ನನಗೆ ಮೊದಲಿಂದ ಪಿಕ್ಚರಲ್ಲಿ ಪಾಸ್ ಮಾಡಬೇಕು ಅನ್ನೋ ಹುಚ್ಚು. ನಮ್ಮ ಊರ ಹತ್ರ ಒಂದು ಶೂಟಿಂಗ್ ನಡೀತಾ ಇತ್ತು. ನಾವು ಕಾಲೇಜ್ ಹುಡುಗಿರೆಲ್ಲ ಆ ಶೂಟಿಂಗ್ ನೋಡೋಕ್ಕೋಸ್ಕರ ಹೋಗಿದ್ವಿ. ಆ ಡೈರೆಕ್ಟರ್ನ ನಿಮ್ಮ ಪಿಕ್ಚರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದೆ. ಅವರೊಂದು ಸಣ್ಣ ಅವಕಾಶ ಕೊಟ್ಟರು. ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ. ಒಬ್ಬನೇ ಅಂಬಿಗನಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ನಾವೆಲ್ಲ ಅವನನ್ನೇ ನಂಬಿದೆವಣ್ಣ, ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ. ಆ
ಸ್ಥಳ ಉಡುಪಿಯೇ ವೈಕುಂಠ ಗೋಕರ್ಣ ಕೈಲಾಸ ಜನಿಸಿದ ಕವಿಗಳ ಸಿರಿನಾಡು ದಾಸರ ವಾಣಿಯ ಮಂಗಳ ಬೀಡು ಸೇರಿ ಮನೆತನದ ಮರ್ಯಾದೆ ಕಳೆದೆ ಅಂತ ನಿಮ್ ಮನೆಯವರೆಲ್ಲ ನಿನ್ನನ್ನು ತುಚ್ಛವಾಗಿ ಕಂಡ್ರು ಅನ್ನು ಮನೆಯವರು ಮಾತ್ರ ಬೈದಿದ್ರೆ ನಾನು ಎಷ್ಟು ಮನಸ್ಸು ಕೆಡಿಸ್ಕೋಬೇಕಾಗಿರ್ಲಿಲ್ಲ ಒಂದು ಮಾರ್ಕೆಟ್ಗೆ ಹೋಗಾಗಿಲ್ಲ ಒಂದು ಮಠಕ್ಕೆ ಹೋಗಾಗಿಲ್ಲ ಎಲ್ಲರೂ ನನ್ನನ್ನು ಗೇಲಿ ಮಾಡೋರೆ ಕೆಟ್ಟ ಕೆಟ್ಟದಾಗಿ ಮಾತಾಡೋರೆ ಬೀದಿಲಿ ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ಲಿಲ್ಲ ಸರ ಸರ ಅನ್ಬೇಡ ಗರಂ ಗರಂ ಚಾಯ್ ಕುಡಿ ಥ್ಯಾಂಕ್ ಯು ಯಾವ ಸಿನಿಮಾದಿಂದ ಬಾಬ್ ಕಟ್ ಹೇಗ್ ಮಾಡಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋತಾರೋ ಯಾವ ಸಿನಿಮಾದಿಂದ ಯಾವ ಥರ ಡ್ರೆಸ್ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೋತಾರೋ ಯಾವ ಸಿನಿಮಾದಿಂದ ಎಂಥ ಸ್ಥಳದಲ್ಲಿ ಹೇಗ್ ಹೇಗ್ ಲವ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೋತಾರೋ ಅಂತ ಸಿನಿಮಾದಲ್ಲಿ ನೀನು ಸಣ್ಣದಾಗಿ ಹೀಗೀಗಂದಿದ್ದೆ ಒಂದ್ ದೊಡ್ಡ ಪ್ರಭಾವ ಆಯ್ತು ಅನ್ನು ಅಷ್ಟೇ ಅಲ್ಲ ಆ ಊರೇ ನನ್ನ ಭಾಗಕ್ಕೆ ನರಕವಾಗೋಯ್ತು ಅಂತ ಸಮಯದಲ್ಲಿ ನಿರ್ಮಲಾಬಾಯಿ ಅವ್ರ ಪರಿಚಯ ನನಗಾಯ್ತು
ನನ್ನ ನೋವೆಲ್ಲ ತೊಡ್ಕೊಂಡೆ. ಅಂಬ, ನಿನ್ನ ನಿರ್ಮಲಾ ಬಾಯಿ ತಪ್ಪು ಜಾಗ ಕಲ್ತ್ಬಿಟ್ಟಿದ್ದಾಳೆ. ಸಿನಿಮಾದವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಸ್ನೇಹ ಏನೇ ಇದ್ರು ಬೇರೆ ಕಡೆ. ನಾನಿರೋಕ್ಕೊಂದು ನೆರಳು ಕೊಡಿ. ಇಲ್ಲಿರೋ ಸಿನಿಮಾ ಜನನೆಲ್ಲ ಪರಿಚಯ ಮಾಡಿಕೊಂಡು ನಾನು ಹೇಗಾದ್ರೂ ಮುಂದಕ್ಕೆ ಬರ್ತೀನಿ. ನನ್ನ ಆಶ್ರಯದಲ್ಲಿ ಇರಬೇಕಾದ್ರೆ ನಾನು ಹೇಳಿದ ಹಾಗೆಲ್ಲ ನೀನ್ ಕೇಳಬೇಕು. ನಿರ್ಮಲಾ ಬಾಯಿ ಅವರು ನನಗೆ ಎಲ್ಲ ವಿಷಯನೂ ಹೇಳಿದ್ದಾರೆ. ಸೋಮಲ್ ನಾಯ್ಕ, ನೀನ್ ಹಿಡ್ಕೊಂಡ್ ಬಂದಿರೋ ಹಕ್ಕಿಗೆ ಏನ್ ಬೆಲೆ ಹೇಳು? 20,000 ಕಮ್ಮಿ ಆಗೋಲ್ಲ. ಅವಳನ್ನ ತಯಾರು ಮಾಡೋಕೆ ನನಗೆ ತುಂಬಾ ಖರ್ಚಾಗುತ್ತೆ. ಗಿಟ್ಟಲ್ಲ, ಕರ್ಕೊಂಡು ಹೋಗು. ಗಿಟ್ಟಲ್ಲ ಅಂತ ದಬಾಯಿಸ್ಬೇಡಿ ಮೇಡಮ್. ಕಡೇ ಪಕ್ಷ ದಿನಕ್ಕೆ 100 ರೂಪಾಯಿ ಆದ್ರೂ ತಿಂಗಳಿಗೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು, ಇನ್ನು 10 ಅಲ್ಲ 20 ವರ್ಷ ದುಡಿಯೋ ಮೈಯದು ಲೆಕ್ಕ ಹಾಕಿ. 10,000 ಕೊಡ್ತೀನಿ, ತಗೊಂಡು ಹೋಗು. ಬಹಳ ಕಮ್ಮಿ ಆಯ್ತು ಮೇಡಮ್. ಕಮ್ಮಿನಾ? ಸಾಲಲ್ವಾ? ಹುಡುಗಿನ ಹೊಡ್ಕೊಂಡ್ ಬಂದಿದ್ದಾನಂತ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಮಾಡ್ತೇನೆ. ಜೈಲ್ನಲ್ಲಿ ಕಂಬಿ ಎಣ್ಸ್ ಬೇಡ. ಕೊಡಿ ಕೊಡಿ ಮೇಡಮ್. ಚಾಣ, ಅಯ್ಯೋ ಅಲ್ಲೇ ಕಣೆ, ಅಮ್ಮ ಅವನ್ ಮನೆ ಕಾಯೋಗ. ಅಯ್ಯೋ ಅಮ್ಮ, ಅಯ್ಯೋ. ಹೇಮ, ಏನಾಯ್ತು ಕಮಲಂಗೆ? ನಿನ್ನೆ ರಾತ್ರಿ ಎಂತ ಅಂತ ಕರ್ಕೊಂಡ್ ಬಂದೆ ಶಿಂಗಾರಣ್ಣ. ಯಾಕಮ್ಮ? ಆ ರಾಣಿ ಬೆನ್ನೂರನ್ ಬಂದಿದ್ನಲ್ಲ, ಅವ್ನ್ ರಾತ್ರಿ ಎಲ್ಲ ನನ್ ಜೊತೆಲಿ ಕುಸ್ತಿನ ಆಡೋದು. ರಾಣಿ ಬೆನ್ನೂರ್ನವ್ರಿಗೆಲ್ಲ ಸ್ವಲ್ಪ ಕುಸ್ತಿ ಶೋಕಿನಮ್ಮ. ನಾನೇನ್ ಪೈಲ್ವನ್ನ, ನನ್ ಮೈ ಮೂಳೆ ಎಲ್ಲ ಲತ್ ಲತ ಅಂತ ಮುರಿದಿಟ್ಬಿಟ್ಟ. ಸಿಂಗಾರಣ್ಣ, ನನ್ ಹತ್ರ ಬಂದಿದ್ನಲ್ಲ ಆ ಗೌರಿ ಬಿದ್ನೂರ್ನೋನು, ಅವನ್ ಕಾಮಿಡಿ ಕೇಳು. ಮೈ ಮುಟ್ಟೋಕ್ ಹೋದ್ರೆ ತರ್ತರ ತರ್ತರ ಅಂತ ಗಾಳಿಗ್ ಸಿಕ್ ತರಗೆಲ್ಲ ತರ ನಡೀತಿದ್ದ. ಯಾಕೋ ಮರಿ ಅಂತ ಕೇಳ್ದೆ. ನಿನಗೇನಾದ್ರೂ ರೋಗ ಗೀಗ ಇದೆಯಾ ಅಂತ ಕೇಳ್ದ. ಅಂಥದ್ದೆಲ್ಲ ಈ ಮನೇಲಿಲ್ಲ. ನಿನಗ್ ರೋಗ ಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಹಿಂದೆ ಇರೋ ಬಸಪ್ಪನ ಗಲ್ಲಿಗೆ ಹೋಗು, ಅಲ್ಲಿಂದ ನೆಟ್ಗೆ ಹಾಸ್ಪಿಟ್ಲ್ಗೆ ಹೋಗು ಅಂತ ಹೇಳ್ದೆ. ಹೇಗಿದೆ ಕಾಮಿಡಿ? ಈ ಟ್ರಾಜಿಡಿ ನೋಗಿ ಕಾಮಿಡಿ ಅಂತಿದ್ಯಲ್ಲ ಹೇಮಾ. ಸಿಂಗಾರೋಣ ಸಿಂಗಾರೋಣ, ಸುನೋ ಸುನೋ ಮೇರಿ ಬಿ ಅಮರ್ ಕಹಾನಿ. ಏನಮ್ಮ ನಿನ್ನ ಅಮರ್ ಕಹಾನಿ? ನೆನೆ ಬಂದಿರುವ ಕೋಲಾರ ಕಲ್ಲಡ್ಕ ಮೇರೆ ಕಟ್ಟಿ ಪಕಡ್ಕೆ ಗೋಳು ಅಂತ ಹತ್ತು ಬಿಟ್ಟ ಕೀಪಾ ಕಣ್ಣೀರು ಅಂತ ಕೇಳ್ದೆ. ಓ ಓ ಬೋಲ ತುಂಬೋದ್ ಕುಪ್ಸಿರತ್ತು, ದಿನ ನಿನ್ ಜೊತೆಯಾಗಿರ್ಬೇಕು ಅಂತ ಆಸೆ ಅಂದ. ಅದಕ್ ನೀನೇನಂದೆ? ನಾನಾ ಮೆರೆಸ ಶಾದಿ ಕಲ್ಲಿ ಅಂದೆ. ನೀನ್ ಶಾದಿ ಅಂದ ತಕ್ಷಣ ಅವನಿಗೆ ಬೇದಿ ಆಗಿರ್ಬೇಕಲ್ಲ. ಹಸೀನಾ, ಈ ಮನೆಗ್ ಬರೋರು ಯಾರು ಶಾದಿ ಮಾಡ್ಕೊಳಕ್ ಬರಲ್ಲ. ಶಾಕಿ ಮಾಡಕ್ಕೆ ಟೀಕ್ ಟೀಕ್ ಸೇಬಲ. ನಂಗೇನಾದ್ರೂ ಕೊಡಿ ಅಮ್ಮ. ಹಸಿವು ಸಿಂಗಾರು. ಏ ಸಿಂಗಾರು, ಏನ್ ಮೇಡಮ್? ಆ ಹುಡುಗಿ ಏನ್ ಕೂಗ್ತಿದ್ದಾಳೆ? ಹಸಿವು, ನಾನ್ ಸಾಯ್ತಾ ಇದ್ದೀನಿ, ನನ್ಗೇನಾದ್ರೂ ಕೊಡಿ ಮೇಡಮ್. ಆ ಹುಡುಗಿಗೆ ಏನಾದ್ರೂ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಪಾಪ, ಆ ಹುಡುಗಿಗೆ ಏನಾದ್ರೂ ಕೊಡಿ ಮೇಡಮ್. ನನ್ ಮನೆ ಬಾಗಿಲಿಗೆ ನಿನ್ನನ್ನು ಏನ್ ಹೇಳ್ಕೊಂಬಂತು? ಹಸಿವಿನ ಸಂಕಟ, ಹಣದ ಅಗತ್ಯ. ಹಸಿವು ಹಿಂಗೋಕೆ ಜೇಬ್ ತುಂಬೋಕೆ ಈ ಸಿಂಗಾರು ಏನಾದ್ನಪ್ಪ? ಕನ್ನಡದಲ್ಲಿ ಕರೆದ್ರೆ ತಲೆ ಹಿಡ್ಕ.
ಹಿಂದೂಸ್ತಾನಿಯಲ್ಲಿ ಕರೆದ್ರೆ ಸಿರ್ಪಕುಡು, ಇಂಗ್ಲಿಷಲ್ಲಿ ಕರೆದ್ರೆ ಪಿಂಪ್ ಪಿಂಪ್. ಅದು ಅದಾದೆ ಮೇಡಮ್. ಅಷ್ಟೇ ಅಲ್ಲ ಸಿಂಗಾರು, ನನ್ನಂಥ ಅವಳ ಮನೆಗೆ ಬರೋ ಮರ್ಯಾದಸ್ಥ ಮುಖಂಡರು, ದೊಡ್ಡ ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳು, ಅವರಿಗೆಲ್ಲ ಸೆರೆ ಸುರಿದು ಕೊಟ್ಟು ಸಲಾಂ ಹೊಡೆಯೋ ಸೇವಕನಾದೆ. ಹಾಗೆ ಆ ಹುಡುಗಿನು ನನ್ನ ಮನೆಗೆ ಬರೋ ಅತಿಥಿಗಳಿಗೆ ಸುಖ ಕೊಡೋ ಎಲ್ಲ ಹುಡುಗಿಯರ ಹಾಗೆ ತಾನು ತಯಾರಾಗ್ತೀನಿ ಅಂತ ಒಪ್ಕೋಬೇಕು. ಅದಕ್ಕೆ ಅವಳು ಉಪವಾಸ ಕೆಡದೆ. ಸಿಂಗಾರು, ಹಸಿವು ಎಂಥ ಕೆಲಸನಾದ್ರೂ ಮಾಡಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಬ್ಬಿಣ ಕಾದಿದೆ, ಈಗ ಸುತ್ತಿಗೆ ಏಟು ಬಿದ್ದರೆ ಬೇಕಾದ ಹಾಗೆ ಬಗ್ಗುತ್ತೆ. ಸುತ್ತಿಗೆ ರೆಡಿ ಆಗಿದೆ ತಾನೆ? ರೆಡಿ ಇದೆ ಮೇಡಮ್. ತಗೊಂಬ. ಅಪರಿಚಿತಳಾದ ಅವಳಿಗೆ ಅನ್ನ ಕೊಡೋಕೆ ನಿಮಗೆ ಯಾಕೋ ಇಷ್ಟ ಆತ್ರ? ಹಸುವಿನ ತಾಪ ನಿಮಗೆ ತಟ್ಟಿಲ್ಲ ಅಂತ ಕಾಣುತ್ತೆ ಮೇಡಮ್. ಸಿಂಗಾರು, ನನ್ನ ಜೀವನದಲ್ಲಿ ಕೊನೆ ಉಸಿರಿರೋ ತನಕ ಹಸಿವಿನ ತಾಪ ತಟ್ಟೇಬಾರದು, ಹಣದ ಕೊರತೆ ಬರಲೇಬಾರದು ಅಂತಾನೆ ನಾನು ಈ ತರ ಸಂಪಾದನೆಗೆ ಇಳಿದಿದ್ದು. ಇಂಥ ಜೀವನಕ್ಕೆ ಸಿದ್ಧವಾದದ್ದು ಸಿಂಗಾರು. ಪಾರ್ವತಿ, ನಿಮ್ಗೆ ಊಟ ಬೇಕಲ್ಲ, ನಾನು ಹೇಳಿದ ಹಾಗೆಲ್ಲ ಕೇಳಿದ್ರೆ ನಿಮ್ಗೆ ಊಟನೂ ಸಿಗುತ್ತೆ, ನೀನು ಕೇಳಿದ್ದೆಲ್ಲ ಸಿಗುತ್ತೆ, ನಿಮ್ಮ ಪ್ರೀತಿನೂ ಸಿಗುತ್ತೆ. ಕೇಳ್ತೀಯ ತಾನೆ? ಪಾರ್ವತಿ, ನಾನು ತುಂಬಾ ಕೆಟ್ಟವಳು ಅಲ್ಲ? ಇದನ್ನು ತಿಂದ್ಬಿಟ್ಟು ಆಮೇಲೆ ತಿಂತೀನಿ. ಸಿಂಗಾರು, ಈ ಹುಡುಗಿ ನಿನಗೆ ತುಂಬಾ ಇಷ್ಟ ಆಯ್ತಲ್ಲ? ನನ್ನ ಮನೇಲಿ ಇವಳಿಗೆ ಸಿಗೋ ಸ್ಥಾನನೇ ಬೇರೆ, ನಿನಗೆ ಸಿಕ್ಕಿರೋ ಸ್ಥಾನನೇ ಬೇರೆ. ಇವಳ ಅಂತಸ್ತೇ ಬೇರೆ, ನಿನ್ನ ಅಂತಸ್ತೇ ಬೇರೆ. ಅಂತಸ್ತಿಗೂ ಸ್ಥಾನಕ್ಕೂ ತಕ್ಕ ಹಾಗೆ ನಡ್ಕೋ. ಔಟ್ ಬೆನ್ಸ್. ಎಸ್ ಮೇಡಮ್. ನಮ್ಮ ಟೈಲರ್ ನಾಗರೇನ್ ಬರೋಕ್ ಹೇಳು. ಓಕೆ ಮೇಡಮ್. ಊಟ ಮಾಡು.
ಶಿವನೇ ಶಿವನೇ. ನಿನಗಿರುವಂತಹ ಕಣ್ಣು ನನಗಿದ್ದಿದ್ರೆ ಈ ಕಣ್ಣಲ್ಲೊಂದು ಲೋಕ ಕೆಡಕೋತಿದ್ದೆ, ಈ ಕಣ್ಣಲ್ಲೊಂದು ಲೋಕ ಕೆಡಕೋತಿದ್ದೆ. ನಿನ್ನನ್ನು ನೋಡ್ತಾ ಇದ್ರೆ, ನಾನೇ ಗಂಡಸ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ನೀನು ಮನೆಗೆ ಬಂದಾಗ ಸಾಯ್ತೀನಿ ಸಾಯ್ತೀನಿ ಅಂತಿದ್ದೆಯಲ್ಲ, ಈಗ ಸಾಯ್ತೀಯಾ? ನಿಂದು ಸಾಯ ವಯಸ್ಸಲ್ಲ ಚಿನ್ನ, ಸಂಪಾದನೆ ಮಾಡೋ ಸಮಯ. ಪ್ರಾಯ ಕಳೆದ ಹೆಣ್ಣು, ಕೊಳತು ಹೋದ ಹಣ್ಣು, ಎರಡೂ ಒಂದೇ, ಯಾರಿಗೂ ಬೇಡ. ಪ್ರಾಯ ಇರೋವಾಗಲೇ ಈ ಪ್ರಪಂಚನ ಕಿತ್ಕೋ ಕಿತ್ಕೋ. ಹೇಳು ಹೇಳು ಹೇಳು. ಮುಖ ಯಾವಾಗ್ಲೂ ಹೇಗಿರ್ಬೇಕು? ಆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಸಿಂಗಾರು, ಹಲೋ ಮಿನಿಸ್ಟರ್ ಸಾಹೇಬ್ರೇ, ನಾನು ನಮಸ್ಕಾರ. ಸ್ವೀಟ್ 16 ಬೇಕು, ಸ್ವೀಟ್ 16 ಬೇಕು ಅಂತ ಎಷ್ಟೋ ದಿನದಿಂದ ನನ್ನ ಹತ್ರ ಗೋಗರಿತಾ ಇದ್ರಲ್ಲ ಸಾಹೇಬ್ರೇ, ಸಂಸ್ಕೃತದಲ್ಲೇ ಅದೆಂಥದೋ ಕನ್ಯೆ ಅಂತ ಹೇಳ್ತಿದ್ರಲ್ಲ, ಆ ಷೋಡಶಿ, ಆ ಷೋಡಶಿ ಈಗ ನನ್ ಮನೆ ತುಂಬಿದಾಳೆ. ನನ್ನ ಏಜೆಂಟ್ ಜೊತೆಲಿ ಕಳ್ಸಿಕೊಡ್ತೀನಿ ನೋಡಿ. ನಿಮ್ ಮನಸ್ಸಿಗೆ ಹಿಡಿಸಿದ್ರೆ ಮುಂದಿನ ವ್ಯವಹಾರ ಮಾತಾಡೋಣ. ನಮಸ್ಕಾರ. ಸಿಂಗಾರು, ಈ ದಂತದ ಬೊಂಬೆನ ನಾನ್ ಮೊದ್ಲೇ ಹೇಳಿದ್ನಲ್ಲ, ಅವ್ರ ಹತ್ರ ಕರ್ಕೊಂಡು ಹೋಗು. ಈ ಬೊಂಬೆನ ನೋಡೋಕಷ್ಟೇ ಅವ್ರಿಗೆ ಅಧಿಕಾರ, ಅವರ ಕೈ ಈ ಮೈ ಸೋಕಬಾರ್ದು. ಜೋಪಾನ. ಪಾರ್ವತಿ, ಸಿಂಗಾರು ನಿನ್ ಸೇವಕ, ಸ್ನೇಹಿತ ಅಲ್ಲ. ಎಸ್ ಮಿಸ್. ಸರಿ ಮೇಡಮ್. ನಮಸ್ಕಾರ. ನಿನ್ನೆ ಯಾವನ ಕರೆದಿದ್ದು? ಮೇಡಮ್ ಹತ್ರ ಹೊಸ್ತಾಗ ಪಾಯಿಂಟ್ ಆಗಿದ್ಯಾ? ಏ, ನಿನ್ ಹೆಸರು? ಸಿಂಗಾರು. ಸ್ವಲ್ಪ ಅಲ್ಲಿ ನಿಂತ್ಕೋತೀಯ ಬಂಗಾರು? ಹ್ಮ್.
ಕ್ಷಮಿಸಿ ಸಾಹೇಬ್ರೆ, ಈ ಹುಡುಗಿನ ನೋಡಕ್ ಮಾತ್ರ ಪರ್ಮಿಷನ್ನು, ಮುಟ್ಟಕ್ಕಲ್ಲ. ಇದು ಮೇಡಮ್ ಆಡ್ರು. ನಿಮ್ ಮೇಡಮ್, ನಿಮ್ ಮೇಡಮ್ ಚರಿತ್ರೆ ಎಲ್ಲ ನನಗೆ ಗೊತ್ತು ಕಣೋ. ಸುಮ್ಮ ನಿಂತ್ಕೊಳ್ಳಲಿ, ಬಾ ಒಳಗಡೆ ಹೋಗೋಣ. ನನ್ನ ಮೈ ಮುಟ್ಟಂಗಾದನಲ್ಲಿ ಸಿರ್ಪಗಡು ನನ್ನ ಮಗನೇ. ಹುಡುಗಿ ನೋಡಿದ್ರ? ಬರೀ ನೋಡದೆ ಏನೋ. ನೀನ ಮಗನ್ಗೆ ಯಾವನಾರ ಒದಿತನ ಅಂತ ಕಾಯ್ತಾ ಇದ್ದೆ. ಏನ್ ಹೊಡ್ತಾ ಏನ್ ಹೊಡ್ತಾ ಏನ್ ಹೊಡ್ತಾ? ಸಾಹೇಬ್ರೇ ಸಾಹೇಬ್ರೆ, ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ಟಲ್ಲ. ಪೊಲೀಸ್ ಫೋನ್ ಮಾಡಿ, ಪೊಲೀಸ್ ಫೋನ್ ಮಾಡಿ. ನಾನ್ ಮಾಡಿರೋ ಸಾಚಾ ಕೆಲ್ಸ, ಅವನ್ ನನಗ್ ಕೊಟ್ಟಿರೋ ಗೂಸ, ಎರಡನ್ನೂ ನಾಳೆ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವರೆಲ್ಲರ ಎದುರುಗಡೆ ಹೇಳ್ತೀನಿ. ಹೋಗೋಬೇಕು. ಇಂಥ ವಿಷಯ ಎಲ್ಲ ಗುಟ್ಟಾಗಿರ್ಬೇಕಯ್ಯ. ಸಾಹೇಬ್ರೆ, ನನ್ ತಂಗಿ ವಿಷಯ, ನಾಲ್ಕ್ ಸೀಮೆ ಹಸು, ಬ್ಯಾಂಕ್ ಲೋನು ಎಲ್ಲ ಕೊಡ್ಸಿದ್ನಲ್ಲೋ, ಇನ್ನೇನಾಗ್ಬೇಕು? ದರ್ಖಾಸ್ತು ಜಮೀನು, ದರ್ಖಾಸ್ತಲ್ ಜಮೀನು, ಅದು ನನ್ ಪುನ್. ಪಾರ್ವತಿ, ಎಳ್ನೀರು ಕುಡಿಬೇಕು ಅಂದಿಯಲ್ಲ, ಬಾ. ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಉಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ. ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಉಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ. ಆನೆಗಳ ಅಂಕುಶದಿ ಆಡಬಹುದಂತೆ, ಸರ್ಪಗಳ ಮತ್ಸರವ ಮೆಟ್ಟಬಹುದಂತೆ. ಬಿರುಗಾಳಿ ಎದುರಾಗಿ ನಿಲ್ಲಬಹುದಂತೆ, ಪ್ರೀತಿಯ ತುಡಿತಕ್ಕೆ ತಡೆಯಿಲ್ಲವಂತೆ, ಪ್ರೀತಿಯ ತುಡಿತಕ್ಕೆ ತಡೆಯಿಲ್ಲವಂತೆ. ಸಾಗರ
ಬಂತೆ ನನ್ನ ಮುಂಬೈ ಇರುವ ಅಂತ ಕಾಗದ ಬರ್ದಿದ್ದಾನೆ. ಯಾಕೆ? ಅಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಕೊಡ್ತಾರಂತೆ. ಆಫೀಸರ್ ಕೆಲಸನಾ? ಆಚೆ ಮಾಡ್ತಿದೀಯ ಪಾರ್ವತಿ, ಆಫೀಸರ್ ಕೆಲಸ ಸಿಗೋಕೆ ನಾನೇನು ಬಿ ಐ ಎಂ ಎನ ಓದಿದಿನಿ, ಏನೋ ಒಂದ್ ಸಣ್ಣ ಕೆಲಸ ಸಿಗ್ಬಹುದು. ನಾಕ ಮುಂಬೈಗೆ ಹೋದ್ಮೇಲೆ ಈ ಪಾರ್ವತಿನ ಮರ್ತ್ ಬಿಡ್ತೀಯಾ? ಇಲ್ಲ ಪಾರ್ವತಿ ಇಲ್ಲ, ಮುಂಬೈನಲ್ಲಿ ಕಷ್ಟಪಟ್ಟು ದುಡ್ದು ಹಣ ಕುಡಿಸ್ಕೊಂಬಂದು ಎರಡು ದೋಣಿಗೆ ಒಡೆಯನಾಗಿ ಆಮೇಲೆ ನನ್ನ ಪಾರ್ವತಿನ ಮದುವೆ ಆಗ್ತೀನಿ. ನೋಡಿ ನಾಗ, ನೀನು ಮುಂಬೈಯಿಂದ ತುಂಬಾ ದುಡ್ಡು ತಂದು ದೋಣಿ ಒಡೆಯನಾಗೋದು ಬೇಡ. ಮತ್ತೆ ಅಲ್ಲಿ ನೋಡು, ನನ್ನಾಗ ಅಂತ ಹಡಗಿಗೆ ಒಡೆಯನಾಗ್ಬೇಕು. ನಿನ್ನಾಗ ಅಂತ ಹಡಗ ಒಡೆಯನಾಗ್ಬೇಕಾ? ಪಾರ್ವತಿ ಪಾರ್ವತಿ, ಮುಪ್ಪಿದೆಯಂತೆ ಪ್ರೀತಿಗೆ. ಇವಳೇನಕ್ಕ? ಅಯ್ಯೋ 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 ಅಕ್ಕ, ಪಾರ್ವತಿ ಎಷ್ಟು ಬುಗದಸ್ತಾಗಿ ಬೆಳೆದ್ಬಿಟ್ಟವಳೆ. ನಾಗ ಪಾರ್ವತಿನ ಮದುವೆ ಆಗ್ತೀನಿ ಅನ್ನಾಗ ಯಾರು ಈ ಪಾರ್ವತಿ ಅನ್ಕೊಂಡೆ? ನಮ್ ಪಾರ್ವತಿ. ಮುಂಬೈಯಿಂದ ಬಂದ್ರ ನನ್ನಾಗ ನೋಡಿದ್ರ? ಚೆನ್ನಾಗ್ ಹೇಳ್ದೆ, ನಾನು ಅವನು ಒಂದೇ ರೂಮ್ ನಾಗಿರೋದು. ನಿನ್ನ ಬೊಂಬಾಯಿ ಕರ್ಕೊಂಡ್ ಬಾ ಅಂತ ಅವನೇ ನನ್ನಲ್ಲಿ ಕಳ್ಸಿದ್ದು. ಹೌದಾ ಚಿಕ್ಕಮ್ಮ? ಹೌದು ಕಣೆ, ಇವನು ವರ್ಷಲ್ ನನ್ ತಮ್ಮ ಆಗ್ಬೇಕು. ನಾಗ ಈ ಚೆನ್ನಾಗ್ ಸಂಪಾದನೆ ಮಾಡ್ತಾವನಂತೆ ನೋಡು. ನನಗೆಂತ ಸೀರೆ ಕಳ್ಸವನೆ ನಮ್ಗೆ? ನಿನಗೂ ಸೀರೆ, ರವಿಕೆ, ಬಟ್ಟೆ, ಕಾಲ್ಚೇನು, ಹಲ್ವಾ, ದ್ರಾಕ್ಷಿ ಎಲ್ಲ ತಗೊಂಬಂದಿದ್ದೀನಿ. ಪಾರ್ವತಿ, ನೀವು ನಿಮ್ ಮಾಮನ್ ಜೊತೆ ಹೋಗ್ತೀನಿ ಬೊಂಬಾಯಿಗೆ. ನೀವ್ ಕಳ್ಸಿದ್ರೆ ಇವತ್ತೇ ಹೋಗ್ತೀನಿ. ಪಾರ್ವತಿ ಸಿಂಗಾರು, ನಂಗೆ ಇಷ್ಟವಾದ್ದೆಲ್ಲ ಕೊಡಿಸ್ತೀಯಾ? ಖಂಡಿತ, ಆದ್ರೆ ಅದ್ ನನ್ ಶಕ್ತಿಗೆ ಮೀರಿರ್ಬಾರ್ದು. ಈ ದೋಣಿ ಕೊಡಿಸು. ಮತ್ತೆ ಎಷ್ಟಪ್ಪ ಅದು? 32 ರೂಪಾಯಿ. ತಗೋ ಪಾರ್ವತಿ, ಬಾ ಎಳ್ನೀರು ಕುಡಿಯೋಣ. ಎಳ್ನೀರು ಬೇಡ, ಇನ್ನು ಬೇಡ, ಬಾ ಹೋಗೋಣ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ.
ಸಾಹೇಬ್ರಿಗೆ ಒಂದು ಸ್ಮಾಲ್ ಡೋಸ್. ಬೆಳಿಗ್ಗೆ ನಿನ್ನ ಏಜೆಂಟು ಕೊಟ್ಟನಲ್ಲ ಒಂದು ಡೋಸು, ಅದೇ ಇನ್ನೂ ಇಳಿದಿಲ್ಲ ನನಗೆ. ನಿನಗೆ ಸಂಪಾದನೆ ಜಾಸ್ತಿ ಆಗೋಯ್ತು ತಾರಾದೇವಿ, ಅದಕ್ಕೆ ನಮ್ಮಂತರಲ್ಲ ಲೆಕ್ಕಕ್ಕಿಲ್ಲ ನಿನಗೆ. ಅಯ್ಯೋ, ಇದೇನು ನನ್ನ ಹಾಗೆ ನಿಮಗೂ ಕೂದಲು ಬೆಳಗ್ಗೆ ಆಗ್ಬಿಟ್ಟಿದ್ಯಲ್ಲ. ಏನ್ ಮಾಡ್ತೀಯ, ವಿಪರೀತ ಕೆಲಸ ಇಲ್ದೆ ಇರ್ತೀಯ. ನನಗೆ ಒಂದ್ ಮನೆ ನಡ್ಸೋಕೆ ಆಗ್ತಾ ಇಲ್ಲ, ನೀವು ದೇಶನೇ ನಡ್ಸೋರು. ಮೊನ್ನೆ ಮೀಟಿಂಗ್ ನಲ್ಲಿ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಚೇರ್ಮನ್ಶಿಪ್ಗೆ ಒಂದ್ ಲೇಡಿ ಕ್ಯಾಂಡಿಡೇಟ್ ಬೇಕು ಅಂತ ಪ್ರಸ್ತಾಪ ಬಂತು. ನಾನು ನಿನ್ ಹೆಸರನ್ನ ಸಜೆಸ್ಟ್ ಮಾಡಿದೆ, ಅಲ್ಲಿದ್ದವರೆಲ್ಲ ಲಕ್ ಅಂತ ಕೈ ಎತ್ ಬಿಡೋದೆ. ಅವರೆಲ್ಲ ನಿನ್ ಹತ್ರಕ್ ಬಂದ್ ಹೋದವರೇನು, ಅದಕ್ಕೆ ಕೈ ಹೀಗ್ ಬಂದಿದ್ದು, ಇಲ್ದಿದ್ರೆ ಹೀಗಿರ್ತಿತ್ತು, ಎಳದ್ರು ಬರ್ತಿರ್ಲಿಲ್ಲ. ನೀನ್ ಕಂಡ್ರೆ ಅಷ್ಟ ಅಭಿಮಾನ ನನಗೆ. ಥ್ಯಾಂಕ್ ಯು. ನಾವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮನ್ ಕಂಡ್ರೆ ನಿನ್ಗೆ ಅದೇನ್ ಭಯ, ಅದೇನ್ ಭಕ್ತಿ, ಅದೇನ್ ಗೌರವ. ನಮ್ ಪೋರ್ಟ್ ಫೋಲಿಯೋ ಚೇಂಜ್ ಆಯ್ತಪ್ಪ, ನಿನ್ ಟ್ರೀಟ್ಮೆಂಟು ಚೇಂಜ್ ಆಗ್ಬಿಡದಾ? ಅದ್ ನಿನ್ ತಪ್ಪಲ್ಲ ಬಿಡು. ಮೊದ್ಲು ಅಂದ್ರೆ ನಾವ್ 10-12 ಜನ ಇರ್ತಿದ್ವಿ, ಆದ್ರೀಗ ಇವತ್ 30, ನಾಳೆ 40, ನಾಡಿದ್ದಿನ್ನೆಷ್ಟೋ. ಹೀಗಾದ್ರೆ ನಮ್ ಪದವಿಗೆ ಇನ್ನೇನ್ ಬೆಲೆ ಇರುತ್ತೆ ಅಲ್ಲ? ಎಂತವ್ರನ್ನ ನೀನ್ ಕಳ್ಸೋದು? ಯಾಕೆ, ಆ ಹುಡುಗಿ ನಿಮ್ಗೆ ಹಿಡಿಸ್ಲಿಲ್ವಾ? ಅದಲ್ಲ ನನ್ ಹೇಳೋದು, ಅವಳ ಜೊತೆ ಕಳ್ಸಿದ್ಯಲ್ಲ ಬಾಡಿ ಗಾರ್ಡು, ಇವನು ವಿಷಯ ನಾನು ಹೇಳೋದು. ನೋಡು, ಈ ಕಸಬ್ನಲ್ಲಿ ನಿನಗೆ ಅಂತ ಒಂದು ಸ್ಪೆಷಲ್ ಘನತೆ ಇದೆ, ಇಂಥವ್ರನ್ನೆಲ್ಲ ಇಟ್ಕೊಂಡ್ರೆ ಅದು ಎಕ್ಕುಟ್ಟೋಗುತ್ತೆ. ನೀವುಗಳು ಒಂದೊಂದ್ಸಲ ಘನತೆ ತಕ್ಕ ಹಾಗೆ ನಡ್ಕೊಳ್ಳಲ್ಲಪ್ಪ. ಕುರ್ಚಿ ಮೇಲೆ ಕೂತ್ಕೊಂಡಾಗ ಹೇಗ್ ನಡ್ಕೋಬೇಕು, ಮಂಚದ ಮೇಲೆ ಮಲಗಿದಾಗ ಹೇಗ್ ನಡ್ಕೋಬೇಕು, ಅದನ್ನ ಮರೆತು ಬಿಟ್ಟು ಕುರ್ಚಿನ ಮಂಚ ಮಾಡಿಬಿಡ್ತೀರಿ, ಮಂಚನ ಕುರ್ಚಿ ಮಾಡಿಬಿಡ್ತೀರಿ. ಸಾಹೇಬ್ರೆ, ನಾನು ಆ ಹುಡುಗಿನ ಕಳಿಸಿದ್ದು ಬರೀ ನೀವು ನೋಡೋಕೆ. ನೀವು ಮೈ ಮುಟ್ಟಿದ್ರಿ. ನಮ್ ಸಿಂಗಾರು ಸಿರ್ಪಕರು ಆದ್ರೂ ನಿಯತ್ನವನು ಕೈ ಮಾಡ್ದ, ಮರೆತು ಬಿಡಿ. ಹೋಗ್ಲಿ ಬಿಡು. ತಾರಾದೇವಿ ಇಂದ್ರಲೋಕಕ್ಕೆ ಬಂದು ಹಾಳಾದ ರಾಜಕೀಯದ ವಿಷಯ ಮಾತಾಡ್ತಿದ್ದೀನಿ, ಅದು ಬಿಡು. ಎಲ್ಲಿ ಕಾಣಿಸ್ತಾ ಇಲ್ಲ? C16 ತಾನೆ ಷೋಡಶಿ. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂದ್ರೆ ಒಂದು ನೀನು, ನಿನ್ ಬಿಟ್ರೆ ನನಗ್ ಓಟ್ ಕೊಟ್ಟಿದ್ ಜನ. ಸಿಂಗಾರು. ಎಸ್ ಮೇಡಮ್. ಟೇಬಲ್ ರೆಡಿ ಮಾಡು. ಸ್ವೀಟ್ 16 ವಿಷಯ ಹಾಗೆ ಸಿಪ್ ಮಾಡ್ತಾ ಮಾತಾಡೋಣ, ಬನ್ನಿ. ನೋಡು, ಆ ಹುಡುಗಿ ನನಗ್ ಮಾತ್ರ ಖಾಯಂ ಆಗಿರ್ಬೇಕು, ಅದಕ್ಕೆ ನಾನು ಎಷ್ಟು ಬೆಲೆ ಕೊಡ್ಬೇಕು ಹೇಳು. ಮುಚ್ಚು ಮರೆ ಬೇಡ. ಸಿಂಗಾರು, ಬಾಗಿಲು ಮುಚ್ಕೊಂಡು ಹೊರಗಡೆ ಇರು, ಕರೆದಾಗ ಬರೋವಂತೆ. ಲವ್ ಬರ್ಡ್ ಕರ್ಕೊಂಬ. ಪಾರ್ವತಿ, ಸಾಹೇಬ್ರೆ, ನಿಮ್ ಕೈಯಲ್ಲಿದ್ದ ಈ ಚಿನ್ನದ ಚೈನ್ ನಿಮ್ ಕೈಯಾರ ಅವಳಿಗೆ ಪ್ರೆಸೆಂಟ್ ಮಾಡಿ.
ಎಲ್ಲಿ ಆ ಮಾಡು ಚಿನ್ನ ಆ ಮಾಡು ಚಿನ್ನ ಇದ್ರ ನುಗಿ ಅಮ್ಮ ಆ ಜಾಣ ಸಾಹೇಬ್ರೆ ನಮ್ ಪಾರು ಬಾಯಿ ತೆಗೆದ್ರೆ ಬರೀ ಚಿನ್ನನೇ ಉದುರುತ್ತೆ ಅದಕ್ಕೇನ್ ಕಾರಣ ಹೇಳಿ ಏನು ನೀವೇ ಹೇಳಿ ಕರ್ಕೊಳ್ಳಿ ನಡೀರಿ ಹೆದರ್ಕೋಬೇಡ ನಾನು ತುಂಬಾ ಒಳ್ಳೆಯವನು ಇಲ್ಲಿ ಒಂದ್ಸಾರಿ ನಗು ಗುಡ್ ತಿರ್ಪೋಗಡು ಪರ್ಮನೆಂಟ್ ಲೈಸೆನ್ಸ್ ಸಿಕ್ಕಾಯ್ತು ಎಲ್ಲಿ ಈ ಕೈ ಮಾಡು ನೋಡೋಣ ಪಾರ್ವತಿ ಕಾಫಿ ಕುಡಿದ್ಲ ಒಂದಿನವಾದ ಪ್ರೀತಿಯಿಂದ ನಮ್ಮನ್ನು ಕೇಳಿದ್ಯಾ ಪಾರ್ವತಿ ಕಾಫಿ ಕುಡಿದ್ಲು ಪಾರ್ವತಿ ಪಾರ್ವತಿ ನಮ್ ಕರಿಬೇಡ ಅಂತ ಹೇಳಿಲ್ಲ ನಿನ್ಗೆ ಸಿಂಗಾರು ಯಾಕೆ ನನ್ನ ಹಾಕ್ ನೋಡ್ತಿದ್ಯಾ ನಿಮಗೂ ನನ್ನ ಮೈ ಮೇಲೆ ಆಸೆನಾ ನನ್ನ ಮೈನ ಯಾರು ಹಿಂಗ್ ಹಿಪ್ಪೆ ಮಾಡಿದ್ರು ನಮಗೇನು ಅನ್ಸೋಲ್ಲ ಬಾ ನಿನ್ ಮೈಯಲ್ಲ ಪಾರ್ವತಿ ನಿನ್ ಮನಸ್ಸು ತೋರಿಸೋಕ್ಕೂ ನಂಗೆ ಇಷ್ಟ ಇಲ್ಲ ನನ್ ಕಂಡ್ರೆ ನಿಂಗ್ ಯಾಕೆ ಅಷ್ಟೊಂದ್ ಪ್ರೀತಿ ನೀನ್ ಎಲ್ಲ ಹುಡುಗಿರ್ತಾರ ಅಲ್ಲ ಸರ್ 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 ಯಾರು ನೀವು ಯಾರು ಬೇಕಾಗಿತ್ತು ತಾರಾದೇವರು ಇದಾರ ಇದಾರೆ ತಾವ್ ಯಾರು ಕಸ್ಟಮರ್ ನಮಸ್ಕಾರ ನಮಸ್ಕಾರ ಕೂತ್ಕೊಳ್ಳಿ ಮೇಡಮ್ ನೋಡ್ಬೇಕಾಗಿತ್ತ
ತಾವ್ಯಾರು? ಈ ಮನೆಗೆ ಏಜೆಂಟ್. ನಾನು ಕಸ್ಟಮರ್. ಓ, ಎಲ್ಲ ಹುಡುಗಿರನ್ನ ಕರೆಸ್ತೀನಿ, ನಿಮ್ಗೆ ಯಾರು ಇಷ್ಟವಾಗುತ್ತೋ ನೋಡಿ. ಹುಡಿ ಮನೆ ಇದ್ರಿ? ಮೊದಲು ನೋಡೋಣ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ಮನೆ ರೇಟು 1,000 ರೂಪಾಯಿ ಮೇಲೇನೆ. ಮೊದಲು ನೋಡೋಣ. ಫುಲ್ ನೈಟ್ಗೋ ಅಥವಾ ಮೊದಲು ನೋಡೋಣ ಅಪ್ಪ. ಓಕೆ ಸರ್, ಓಕೆ. ಎ ಸ್ಮಾಲ್ ಡ್ರಿಂಕ್ ಫಾರ್ ಯು ಸರ್. ಮೊದಲು ನೋಡೋಣ. ಕಮಲ, ಈ ಮುದ್ಕಪ್ಪನ್ಗೆ ನಾವ್ ಯಾರು ಬೇಡವಂತೆ. ನಮ್ ಮೇಡಮ್ನ ಕರೆಸ್ಬಿಡು. ಯಾಕ್ ಸರ್, ಯಾವ ಹುಡುಗಿನೂ ಹಿಡಿಸ್ಲಿಲ್ವೇ? ಈ ಮನೇಲಿ ಬೇರೆ ಇನ್ಯಾರು ಹುಡುಗಿರಿಲ್ವಾ ಅಪ್ಪ? ಈ ಮುದಿ ವಯಸ್ಸಿನಲ್ಲಿ ನಿನ್ ತೇವಲ್ ತಿಳಿಸ್ಕೊಳ್ಳೋದಕ್ಕೆ ಈ ಹುಡುಗಿರ್ ಸಾಲ್ದ? ಹೋಗು ಹೋಗು. ಸಿಂಗಾರು? ಎಸ್ ಮೇಡಮ್. ಯಾರ್ ನಮ್ ಮನೆಗೆ ಬಂದು ಹಾಗೆ ಹೋಗ್ತಾ ಇರೋದು? ಇದೊಂದು ಯಾವುದೋ ಸ್ಪೆಷಲ್ ಕೇಸ್ ಮೇಡಮ್, ಯಾವ ಹುಡುಗಿರು ಹಿಡಿಸಿಲ್ವಂತೆ. ಸರ್ ಬನ್ನಿ, ನಮ್ ಮನೆಗೆ ಬಂದವ್ರನ್ನ ಹಾಗೆ ಕಳ್ಸೋದು ನಮ್ ಪದ್ಧತಿ ಅಲ್ಲ. ನಮ್ ಸಿಂಗಾರು ಹೊಸಬ. ನಿಮ್ಮೂರು ಯಾವುದು? ತಿಪ್ಟೂರು. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕೊಬ್ಬರಿ ವ್ಯಾಪಾರ. ನಮ್ ಸುಬ್ಬಣ್ಣ ಅವ್ರ ತರ ಅವ್ರದು ತುಂಬಾ ದೊಡ್ಡ ಮನಸ್ಸು. ಕೂತ್ಕೊಳ್ಳಿ. ಈ ವಯಸ್ಸಿನವರು ಯಾವ ವಯಸ್ಸಿನವ್ರನ್ನ ಬಯಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿಂಗಾರು, ಸಿಂಗಾರು ಪಾರ್ವತಿನ ಕರೆಯೋ. ಯಾಕೋ ಅವಳು ಆ ಮಿನಿಸ್ಟರ್ ಖಾಯಂ ಗಿರಾಕಿ ಅಂತಾನ ಅವನಿಗೆ ಇಲ್ಲಿ ಗೊತ್ತಾಗುತ್ತೆ. ಅವನ್ ಬಂದಾಗ ಅವಳು ಇಲ್ಲಿದ್ರೆ ಸರಿ. ಕೊಬ್ಬರಿ ಮಂಡಿ ಕಳ್ಕೋಬಾರ್ದು ಕರಿ. ಡ್ರಿಂಕ್ ತಗೊಳ್ಳಿ. ನಿಮ್ಗೆ ಇಷ್ಟವಾದವ್ರ ಕೈಯಲ್ಲೇ ಆಗ್ಬೇಕೇನೋ ಸೇವಾರ್ಥ. ನಿಮ್ ವಯಸ್ಸು ಎಷ್ಟು? 56. ಎಷ್ಟು ಜನ ಮಕ್ಕಳು? 4 ಗಂಡು 3 ಹೆಣ್ಣು. ಹೆಂಡತಿ ಇದಾರ? ಇಲ್ಲ, ಹೋಗಿ 5 ವರ್ಷ ಆಯ್ತು. ಪಾಪ ಅದಕ್ಕೆ. ಸಿಂಗಾರು ಎಲ್ಲ ನಮ್ ಲವ್ ಬರ್ಡು. ಇಂಥ ಹುಡುಗಿಂತಾನೆ ನೀವ್ ಆಸೆ ಪಡೋದು? ನಾನಿಲ್ಲಿ ಹೆಣ್ಣಿನ ಸುಖ ಬಯಸಿ ಬರ್ಲಿಲ್ಲ ಅಮ್ಮ, ನನ್ನ ಮಗಳನ್ನ ಹುಡುಕೊಂಡು ಬಂದೆ. ನನ್ನ ಮಗಳನ್ನ ಹುಡುಕೊಂಡು ಬಂದಿದ್ದೀರಿ ಅಮ್ಮ. ಮಗಳು, ಅಕ್ಕ, ತಂಗಿ, ತಾಯಿ, ಮಗಳು ಅನ್ನೋ ಪದಗಳು ಸಾಕಾರೆ ಈ ಮನೆಗೆ ಬರೋರ್ ಬಾಯಲ್ಲಿ ಬಡ್ಕೊಂಡ್ರು ಬರೋದೇ ಇಲ್ಲ. ಅವ್ರ ಬಾಯಲ್ಲಿ ಬರೋದೇ ಬೇರೆ. ಅಚ್ಚರಿ, ನಿಮ್ ಮಗಳು ಒಬ್ಬ ಹೈಸ್ಕೂಲ್ ಮೇಸ್ಟ್ರನ್ ಪ್ರೀತಿಸಿ ಅವನ್ನ ಮದುವೆ ಮಾಡ್ಕೋತೇನೆ ಅಂತ ಹಠ ಹಿಡಿದ್ಲು. ನಾನು ಬೇಡ ಅಂತ ಅಡ್ಡಿ ಮಾಡಿದೆ. ಅವಳು ಅವನ ಜೊತೆ ಊರು ಬಿಟ್ಟು ಓಡ್ ಹೊಟ್ಟೋದ್ಲು. ಎಷ್ಟೋ ಸುಖವಾಗಿದ್ದಾಳೆ ಅಂದ್ಕೊಂಡಿದ್ದೆ. ಒಂದಿನ ಅವಳು ಈ ಕಸಬಿಗೆ ಇಳಿದಿದ್ದಾಳೆ ಅಂತ ನನ್ನ ಕಿವಿಗೆ ಸುದ್ದಿ ಬಿತ್ತು. ಕರುಳು ಕತ್ತರಿಸೋಯ್ತು. ಕದ್ರೂ ಮಾಡಿ ಅವನ್ ಹುಡುಕಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಈ ತರ 10 ಮನೆ ಮೆಟ್ಟಿಲು ಹತ್ತಿ ಇಳಿತಾ ಇದ್ದೇನೆ ತಾಯಿ. ಎಲ್ಲಿದ್ದಾಳು?
ಸೌಕರ್ಯ ಈ ಕಸಬಗಿಲ್ಲದ ಹೆಣ್ಣು ಮಕ್ಕಳ ಹೆತ್ತ ಅಪ್ಪ ಅಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಂದ ಅವಳಿಗೆ ಸಿಗೋ ಉಡುಗೊರೆ ಏನು ಗೊತ್ತಾ ಬರೀ ಸೊಂಟದ ಕೆಳಗಿನ ಕೆಟ್ಟ ಮಾತಿನ ಬಳಿಗಳದ ಸುರಿಮಳೆ ಆ ಆದರೆ ನೀವು ಮಗಳು ಕೆಟ್ಟಿದ್ರೂ ಪರವಾಗಿಲ್ಲ ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ ಸಾಕರೆ ಈ ಹಾಳಾದ ಕೈಗಳು ಹತ್ತೇರಿ ಎಷ್ಟೋ ಜನ ಅಯೋಗ್ಯರಿಗೆಲ್ಲ ಮುಗಿದಿದೆ ಆದ್ರೆ ಈಗ ಹೇಗೆ ಮುಗಿತಿರೋದು ದೇವರಿಗೆ ಅಲ್ಲಮ್ಮ ದೇವರು ದಿಂಡ್ರು ಅಂತ ಇಷ್ಟೆಲ್ಲ ತಿಳುವಳಿಕೆ ಇರೋಳು ಈ ಕಸಬಿ ಯಾಕಮ್ಮ ಮಾಡ್ತಾ ಇದ್ದೀಯ ಅಯ್ಯೋ ನಾನ ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸೇರಿ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ನಾನು ಮಾಡಲ್ಲ ಅಂದೇನ್ ತಿಟ್ಕೊಳ್ಳಿ ನನ್ ಬದುಕೋಕ ಬಿಡ್ತಾರೆ ಸಾವುಕಾರ್ರೆ ಈ ಕಥೆಯೆಲ್ಲ ಕೇಳಿ ಪುಣ್ಯ ಕಟ್ಕೊಳ್ಳೋಕೆ ಅದೇನ್ ನಮ್ ಗುರುರಾಜ ನಾಯ್ಡು ಮಾಡೋ ಹರಿಕಥೆನ ಸರ್ ಸರ್ ಸಣ್ಣ ಮಾತಾಡಿ ನಿಮ್ ಮನ್ಸು ನೋಯಿಸ್ಬಿಟ್ಟೆ ನನಗೆ ಕ್ಷಮಿಸ್ಬಿಡಿ ಪರವಾಗಿಲ್ಲ ಬಿಡಪ್ಪ ಸಿಂಗಾರು ನಮ್ಮಪ್ಪ ಯಾರು ಅಂತ ನನಗೆ ಗೊತ್ತೇ ಇಲ್ಲ ನಮ್ಮವ ಹೇಳು ಇಲ್ಲ ಅಯ್ಯೋ ಪಾಪ ಯಾರು ಸಿಂಗಾರು ಅಂತ ಅಪ್ಪ ಯಾರೋ ಸಿಂಗಾರು ಅಂತ ಬಂದಿದ್ದಾರೆ ಸಿಂಗಾರು ಯಾರೋ ಅದು ಕರೆ ಅವಳಿಗೆ ಬನ್ನಿ ನಮಸ್ಕಾರ ನೀನ ಅಚ್ಚು ಓದ್ಕೋತಿದ್ದೆ ಅಲ್ಲ ಒಳಗೆ ಹೋಗು ನಿಮ್ಮ ಮನೆ ಕಾಲಿಟ್ಟಿದ್ದೆ ತಪ್ಪಾಯ್ತಲ್ಲ ಇಲ್ಲಿಗೆ ಯಾಕೆ ಬಂದೆ ಮಾಡಬಾರದು ಪಾಪ ಮಾಡಿದ್ರು ಮರ್ತು ಕಾಪಾಡುವಂತ ದೇವರು ಮನುಷ್ಯ ರೂಪದಲ್ಲಿ ಇರೋದನ್ನ ಮತ್ತೊಂದ್ಸತಿ ನೋಡಿ ಹೋಗೋಣ ಅಂತ ಬಂದೆ ಏನಾದ್ರೂ ವರ ಪಡ್ಕೊಂಡು ಹೋಗೋ ಉದ್ದೇಶವ ಇಲ್ಲ ಸರ್ ಸಾಧ್ಯವಾದ್ರೆ ದೇವ್ರ ಸೇವೆ ಮಾಡೋಣ ಅಂತ ಬಂದೆ ಸರ್ ಅವರೇನ ನಿಮ್ಮ ಆ ಮಗಳು ಆಕೆ ಯಾವ ಪಾತ್ರದಲ್ಲಿ ಅಡಗಿದ್ರು ಹುಡುಕಿ ಕರ್ಕೊಂಬಂದು ನಿಮ್ಗೆ ಒಪ್ಸ ಬಾರ ನಂದು ಸರ್ ಆ ತೊಂದರೆ ಯಾರೂ ತಗೋಬೇಕಾಗಿಲ್ಲ ಅವಳು ನಾನೇ ಹುಡುಕಬೇಕು ಮೀನಿನ ಹೆಜ್ಜೆ ಪೆಸ್ತರಿಗೆ ಗೊತ್ತಾಗದು ಸರ್ ನಿಮ್ಮಿಂದ ಖಂಡಿತ ಆಗೋದಿಲ್ಲ ಆಗ್ದೆ ಹೋದ್ರೆ ಬೇಡ ಅವನು ಹುಡುಕ್ತಾ ಹುಡುಕ್ತಾ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಎಲ್ಲ ಬಿಟ್ಟು ನಿನ್ನಂಥವನ್ಗೆ ಆ ಕೆಲಸ ಒಪ್ಸೋಕೆ ನನ್ನ ಸೂತ್ರಾಮ್ ಇಷ್ಟ ಇಲ್ಲ ಹೋಗ್ಲಿ ಬಿಡಿ ಸರ್ ನಮ್ಮಂತ ಜನ್ಮಕ್ಕೆ ಮರ್ಯಾದೆ ಎಲ್ಲಿ ಸಿಗುತ್ತೆ ಸಿಂಗಾರು ನನಗೆ ಕೆಲಸ ಇದೆ ಏ ಶ್ರೀಕಂಠ ಬರಲಿ ಏನ್ ಸಿಗಲ್ಲ ಹಾಗಿದೆ ಬಿಸ್ನೆಸ್ ಏ ಗಿರಾಕಿಗಳನ್ನು ಬೇಜಾನಿವೆ ಒಳ್ಳೆ ಹುಡುಗರೇ ಸಿಗ್ತಿಲ್ವೇ ಏನ್ ಸಮಾಚಾರ ಇವಳೆಲ್ಲಾರು ನೋಡಿದ್ಯಾ ಇವಳ ನಮ್ ಸರ್ಕಲ್ ಅಂತೂ ಅಲ್ಲಪ್ಪ ಇಲ್ಲ ಬಿಡು ಸಿಗದೆ ಎಲ್ಲಿ ಹೋಗ್ತಾಳೆ ಸಿಂಗಣ ಸಿಂಗಣ ಏನ ಕಾಫಿ ಇನ್ನೊಂದ್ ಹಾಕಣ ಆಯ್ತಣ ಆಯ್ತು ಸ್ವಲ್ಪ ನಿಗಾಡು ಮಾಡ್ತಿಂಗ್ರು ಹಾ
ನಮಸ್ಕಾರ. ಇವಳು ನೋಡಿದ್ಯಾ? ಇವಳ ಬಾಶ್ಯಂ ಸರ್ಕಲ್ ಕಾರ್ ಪಿಕಪ್. ಬಾಶ್ಯಂ ಸರ್ಕಲ್ ಕಾರ್ ಪಿಕಪ್. ಹುಡುಗಿ ಜೀವನ ಆಚೆಗಿದ್ಯಾ? 150 ರೂಪಾಯಿ ಕಿತ್ಕೊಂಡು ಆಡ್ಬಿಟ್ಲಯ್ಯ, ಆಟ ಆಡ್ಬಿಟ್ಲಯ್ಯ, ಹೋಯ್ತು ಹಳಾರ್ ಹೋಯ್ತು, ವೇಸ್ಟ್, ಎಲ್ಲ ವೇಸ್ಟ್ ಹಳಾರ್. ಅದಕ್ಕೆ ವೇಸ್ಟ್. ಈ ಹುಡುಗಿನ ಹೊಡೆದು ಕೊಂದಾಕ್ಬಿಡ್ತೀಯಾ? ಏ ಮುದಿಯ, ಒಂದೇ ಏಟಿಗೆ ಸತ್ತೋಗ್ಬಿಡ್ತೀಯ? ಈ ವಯಸ್ಸಲ್ಲಿ ನಿನ್ ಹುಡುಗಿ ಬೇಕಾ? ಬಾಮ್ಮ ಹೋಗೋಣ. ಎಲ್ಲಿಗೆ? ನಿನ್ ತಂದೆ ಮನೆಗೆ. ನಮ್ ತಂದೆ ಮನೆಗ? ಹೌದಮ್ಮ, ಅವ್ರು ನೋಡೋವರೆಗೂ ದೇವರಿದ್ದಾನೆ ಅಂತ ನಂಬಿಕೆ ನನಗಿರಲಿಲ್ಲ. ನೋಡು, ಅವ್ರು ನಿನಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ನಡಿಯಮ್ಮ. ಹಾ, ಬಾಮ್ಮ ಶಾಂತ, ಬಾ ಬಾ ಬಾ. ಸಿಂಗರು, ಅಯ್ಯೋ ಏನು ಮಾಡಿದ್ ಮುಖದ ಮೇಲೆಲ್ಲ ಗಾಯ? ಬಾಬಾ ಕೂತು ಬಾ ಕೂತು. ಬಿಟ್ಟು ಏನ್ ನೋಡ್ತಿದ್ಯಮ್ಮ? ಎಲ್ರೂ ಮಲಗಿದ್ದಾರೆ ಸರ್. ನಾನು ಬರ್ತೀನಿ ಸರ್. ಸಿಂಗಾರು, ಹೆತ್ತ ಮಕ್ಕಳು ಸತ್ತು ಹೋದ್ರು ಪರವಾಗಿಲ್ಲ, ಆದರೆ ಕಣ್ಣಿಂದ ಮರೆ ಆಗ್ಬಿಟ್ರೆ ಆ ಸಂಕಟ ಅನುಭವಿಸೋಕ್ಕಾಗಲ್ಲಪ್ಪ. ನರಕ ಯಾತನೆ ನೋಡು, ನಿನ್ನ ಋಣ ತೀರಿಸೋಕೆ ನನಗೆ ಆಯಸ್ಸೇ ಸಾಲದಲ್ಲಪ್ಪ. ಸರ್ ಹಾಗೆಲ್ಲ ಅನ್ಬೇಡಿ ಸರ್. ಮಮ್ಮ ಕೂತ್ಕೊ ಕೂತ್ಕೊ. ಅಪ್ಪ, ಆ ಸಿಂಗಾರ ಯಾರು? ಯಾರು ಅಂದ್ರೆ ಕಾಸು ಕೊಬ್ಬು ಹೆಚ್ಚು ಜನಗಳು ಏರ್ಪಡಿಸ್ಕೊಂಡಿರೋ ಹೊಲಸ ವ್ಯವಹಾರದಲ್ಲಿ ವಿಧಿ ಇಲ್ಲದೆ ಸಿಕ್ಕಾಕೊಂಡಿರೋ ಗಬ್ಬು ಜನಗಳ ಪೈಕಿ ಒಬ್ಬ ಗುಣವಂತನಮ್ಮ. ಸಿಗುತ್ತಿಲ್ಲ
ಮೇಡಮ್ ಮೇಡಮ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನೋಡಿ. ಏನ್ ಮಾಡೋದಪ್ಪ, ನಿಮ್ ಕಸ್ಬಿನ ಲಕ್ಷಣವೇ ಅಂತದ್ದು. ಊರಿನ ಮನೆಯೆಲ್ಲ ಕತ್ತಲಾಗಿರುವಾಗ ನಿಮ್ಮನೆ ಮಾತ್ರ ತಳಗುಡ್ತಿರ್ತೈತು. ಅದ್ ಸರಿ ಮೇಡಮ್, ಎಚ್ಚರಾಗೋವರೆಗೂ ನನ್ ಕೆಲಸ ಆಗಲ್ವೋ? ಈ ಮನೆಗೆ ಬರೋರೆಲ್ಲರೂ ಮೊದ್ಲು ಮೇಡಮ್ನ ಭೇಟಿ ಆಗ್ಬೇಕು, ಆಮೇಲೆ ಅವ್ರ ಆರ್ಡರ್ ಪ್ರಕಾರ ನಾವು ನಡ್ಕೋತೀವಿ. ಪರವಾಗಿಲ್ವೇ, ದೇಶದಲ್ಲಿ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಎಲ್ಲಾದರೂ ಕರಾರುವಾಕಾದ ವ್ಯವಸ್ಥೆ ಇದೆಯೇ ಅಂತ ಹುಡುಕಿದೆ, ಎಲ್ಲೂ ಕಾಣ್ಲಿಲ್ಲ. ಈ ತಾರಾದೇವಿ ಮನೆಯಲ್ಲಿ ಇದೆಯಲ್ಲಪ್ಪ. ಯಾರು ಸಿಕ್ಕೊಳ್ಳೋದು? ಯಾರು ಯಾರವರು? ಕಸ್ಟಮರ್. ನಮಸ್ಕಾರ, ನಮಸ್ಕಾರ. ಕುಡ್ಕೊಳ್ಳಿ. ಬಿಡ್ಬೇಕು ನೀವು, ಹಿಡಿದ್ರಿ ನೀವು. ನೋಡಿ, ಮೊದಲು ಹುಡುಗಿಯನ್ನ ನೋಡಿ. ನಿಮ್ಗೆ ಯಾವ ಹುಡುಗಿ ಇಷ್ಟವಾಗುತ್ತೋ ಅವಳ ಗ್ರೇಡ್ಗೆ ತಕ್ಕ ಹಾಗೆ ದುಡ್ಡು ಇಟ್ಕೊಳ್ಳೋದು ನಮ್ ವ್ಯಾಪಾರದ ಧರ್ಮ. ದುಡ್ಡು ನೋಡಿದ ತಕ್ಷಣ ತೆರಿಗೆ ಜಾತವ್ರು ಅಲ್ಲ ನಾವು. ಪರವಾಗಿಲ್ಲದೆ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ನಡೆಸುವ ಕೋಟ್ಯಾಧೀಶ್ವರರಲ್ಲಿ ಎಲ್ಲಾದ್ರೂ ಒಂದಿಷ್ಟು ವ್ಯಾಪಾರ ಧರ್ಮ ಇದೆಯೇ ಅಂತ ಹುಡುಕದೆ ಎಲ್ಲೂ ಕಾಣಲಿಲ್ಲ. ಈ ತಾರಾದೇವಿ ವ್ಯಾಪಾರದಲ್ಲಿ ಇದೆಯಲ್ಲಪ್ಪ, ತಾರಾದೇವಿಗೆ ಜೈ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಾರಾದೇವಿಯವರು ಸಾಯೋದಕ್ಕೆ ಮುಂಚೆ ಒಬ್ಬ ಹಿಂದೂ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬರಬೇಕು ಅಂತ ಆಸೆ ಪಡ್ತಾರೆ. ಒಬ್ಬ ಮುಸ್ಲಿಂ ಮೆಕ್ಕಾಗ ಹೋಗಿ ಬರಬೇಕು ಅಂತ ಆಸೆ ಇರುತ್ತೆ. ಒಬ್ಬ ಕ್ರಿಶ್ಚಿಯನ್ ಜೆರುಸಲಿಂಗ್ ಹೋಗಿ ಬರಬೇಕು ಅನ್ನೋ ಆಸೆ ಇದೆ. ಆದ್ರೆ ಈ ಚೋಕಿಯರು ನನ್ನ ಸ್ನೇಹಿತರಿಗೆ ತಮ್ಮ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ತಾರಾದೇವಿ ಅಮರಾವತಿ ಹೋಗಿ ಬರಬೇಕು ಅನ್ನೋ ಆಸೆ. ನಾನು ಬೇಕಾದಷ್ಟು ಮನೆ ಹೊಕ್ಕಿದ್ದೀನಿ, ಆದ್ರೆ ನನಗೂ ನನ್ನ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ನಿಮ್ ಮನೆ ಹೊಕ್ಕಬೇಕು ಅಂತ ಹಾಟ ಬಿಟ್ಬಿಡ್ತು. ನೀವು ಗಂಡಸು ಅದಕ್ಕೆ. ಆದ್ರೆ ನಿಮ್ ವ್ಯವಹಾರ ತುಂಬಾ ದುಬಾರಿ, ನಾಲ್ಕು ಫಿಗರ್ಗಿಂತ ಕಡಿಮೆ ಇಲ್ಲ. ಅದಕ್ಕೆ ನಾನು ನಾಲ್ಕು ಪ್ಯಾಕೆಟ್ ಸಿಗರೇಟ್ನಿಂದ ಎರಡು ಪ್ಯಾಕೆಟ್, ಆರು ಬಾಟ್ಲಿಂದ ಎರಡು ಬಾಟ್ಲು, ಜೊತೆಗೆ ಹೆಂಡತಿಗೆ ಸುಳ್ಳು, ಮಕ್ಕಳು ತಿನ್ನೋ ಚಾಕ್ಲೇಟು, ಐಸ್ ಕ್ರೀಮ್ಗೆಲ್ಲ ಕೋತ, ಸ್ನೇಹಿತರಿಗೆ ಕೊಡಬೇಕಾದ ತಾಲೂಕು ನಾಮ, ಇಷ್ಟೆಲ್ಲ ಮಾಡಿ ನಾಲ್ಕು ಫಿಗರ್ನ ಜೋಡಿಸ್ಕೊಂಡು ಬಂದಿದ್ದೀನಿ ಈ ಅಮರಾವತಿ ಸುಖ ಪಡಬೇಕು ಅಂತ. ನಿಮ್ ಸುಖನೇ ನಮ್ ಸುಖ. ನಿಮ್ ಜೊತೆಲಿರುವಾಗ ನಿಮ್ಗೇನ್ ಅನ್ನಿಸ್ತಾ ಇದೆ? ಯುದ್ಧ ನಿಂತು ಹೋಗಿದೆ. ಈಗ ಜಾತಿ ದ್ವೇಷ, ವರ್ಣ ದ್ವೇಷ, ಧರ್ಮದ್ವೇಷ ನಿರ್ಮೂಲವಾಗಿದೆ. ಜಗತ್ತಿನಿಂದ ಹಸುವಿನ ಬಾಧೆ ತೊಲಗೋಗಿದೆ. ನಮ್ಮ ದೇಶದ ಎಲ್ಲ ಮಕ್ಕಳು ಹೊಟ್ಟೆ ತುಂಬಾ ಹಾಲು ಕುಡಿದು ಸಂತೋಷವಾಗಿ ಕುಣಿತಾ ಇದ್ದಾರೆ. ವಿಶ್ವದಲ್ಲೆಲ್ಲ ಶಾಂತಿ ನೆಲೆಸಿದೆ. ಓಂ ಶಾಂತಿ, ಓಂ ಶಾಂತಿ. ಈಗ ಎಲ್ಲಿ ಪ್ರಪಂಚನೇ ಕಾಣಿಸ್ತಿಲ್ವಲ್ಲ? ಎಲ್ಲಿ ಪ್ರಪಂಚ, ಎಲ್ಲಿ ಪ್ರಪಂಚ? ಇಲ್ಲಿ ಪ್ರಪಂಚ, 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 ಪ್ರಪಂಚ. ಪ್ರೊಫೆಸರ್ ಜಿ,
ಈ ಅನುಭವನೆಲ್ಲ ನೀವು ದೊಡ್ಡ ಕಾದಂಬರಿಯಾಗಿ ಬರೀತಿರೋ ಅಥವಾ ಸಣ್ಣ ಕಥೆಯಾಗಿ ಬರೀತಿರೋ? ಕಥೆಯಾಗೂ ಬರೆಯೋದಿಲ್ಲ, ಕಾದಂಬರಿಯಾಗೂ ಬರೆಯೋದಿಲ್ಲ. ಈ ಮರೆಯಲಾಗದ ಅನುಭವನ ನನ್ನ ಹೃದಯದಲ್ಲೇ ನಾನು ಬಚ್ಚಿಟ್ಕೋತೀನಿ. ನೋಡಿ, ಇದರಲ್ಲಿ ನಿಮ್ ಹಣ ಸರಿಯಾಗಿದೆಯಾ ನೋಡ್ಕೋ. ಸಾರಿ, ನಾನು ನಿಮ್ ಹಣ ಕೊಡ್ಲೇ ಇಲ್ಲ. 2000 ಆಯ್ತು. ಪ್ರತಿ ತಿಂಗಳು ನಿಮ್ ಕಾಲೇಜಿನಲ್ಲಿ ಸಂಬಳ ದಿವಸ ಯಾವುದು? ಪ್ರತಿ ತಿಂಗಳು 7ನೇ ತಾರೀಕು. 7ನೇ ತಾರೀಕು ಮರಿದೆ, ನಮ್ ಏಜೆಂಟ್ ಸಿಂಗರ್ ಅಲ್ಲಿಗೆ ಬರ್ತಾನೆ. ಯಾಕೆ? ಬಾಕಿ ವಸೂಲ್ ಮಾಡೋಕೆ. ಬಾಕಿ? ಹ್ಮ್, ನೀವಿನ್ನು ನನಗೆ 3000 ರೂಪಾಯಿ ಬಾಕಿ. ಇದನ್ನು ಕೊಡ್ಸೋದಕ್ಕೆ ನನಗೆ 1 ವರ್ಷ ಹಿಡಿತು. ಪ್ರೊಫೆಸರ್ ಸಾಹೇಬ್ರೆ, ಇನ್ನಿಮೇಲೆ ನೀವು ನಿಮ್ ಹೆಂಡತಿಗೆ ಸುಳ್ಳು ಹೇಳೋದು ಬೇಡ, ಮಕ್ಕಳಿಗೆ ಕೊಡಿಸೋ ಐಸ್ ಕ್ರೀಮ್ ಚಾಕ್ಲೇಟ್ ನಲ್ಲಿ ಕೋಟಾ ಮಾಡೋದು ಬೇಡ, ಸ್ನೇಹಿತರು ಕೊಡಬೇಕಾದ ಸಾಲಕ್ಕೆ ನಾಮ ಹಾಕೋದು ಬೇಡ, ನೀವು ಈ ಮನೆಗೆ ಬರೋ ಆಸೆನೂ ಬೇಡ. ನಿಮ್ಮಂಥವ್ರಿಗೆಲ್ಲ ಈ ಮನೆ ಹೋಗಿ. ಏನ್ ವಿಚಿತ್ರ ಅಪ್ಪ ಇದು! ಸ್ವಲ್ಪ ನಿಂತ್ಕೊಳ್ಳಿ ಸಿಂಗಾರು, ನಾನು ಮರ್ತಿ ಹೋಗ್ಬಿಟ್ಟಿದೆ ನಿನ್ನ ಬಕ್ಷೀಸು. ನಿಮ್ ಮೇಡಮ್ ದೊಡ್ಡ ಮನು ಫ್ರೀ ಸರ್ವಿಸು. ವಿಶ್ವಶಾಂತಿ, ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಯಾಕ್ರಿ ಕೆಚ್ಚಾಳಿ? ನಿಮ್ಮಂಥವ್ರ ಹತ್ರ ಹುಡುಗರು ಪಾಠ ಕಲಿಬೇಕಾ? ಅಯ್ಯೋ 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 ಅಯ್ಯೋ, ಆ ಕ್ಲಾಸ್ ರೂಮ್ನಲ್ಲಿ ಪಾಠ ಹೇಳೋದಕ್ಕೂ, ಈ ಬೆಡ್ರೂಮ್ನಲ್ಲಿ ಆಟ ಆಡೋದಕ್ಕೂ ಎತ್ತಡ ಸಂಬಂಧವೋ ಹುಡುಗ? ಇದೆಲ್ಲ ಒಂದು ತರ ಚಟ ಕಣೋ ಹುಡುಗ, ಜೂಜು ಇಟ್ಬಿಟ್ಟು ಕುದುರೆ ಇದೆಲ್ಲ ಇರುತ್ತಲ್ಲ ಆ ತರ. ಚಟಕ್ಕೆ ಇರೋವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ತರ ಚಟ ಇದ್ದೇ ಇರುತ್ತೋ ಹುಡುಗ. ಶತ ಶತಮಾನಗಳಿಂದ ನಡ್ಕೊಂಬಂದಿರೋ ಈ ಕಸ್ಬಿಗೆ ನಿಮ್ಮಂತ ಗಂಡಸರ ಕಾರಣ. ತಪ್ಪಪ್ಪ ನೀನ್ ಹೇಳ್ತಾ ಇರೋದು. ಯಾಕೆ? ಈ ಮನೆ ನಡೆಸಿರೋರು ಯಾರು? ತಾರಾದೇವಿ. ಹೆಂಗ್ಸ ಗಂಡ್ಸ? ಹೆಂಗ್ಸು ಮತ್ತೆ ಮುಚ್ಚು ಬಾಯಿ. ನೋ ಹುಡುಗ, ಹೆಣ್ಣಿನಿಂದಲೇ ಹೆಣ್ಣಿನ ಶೋಷಣೆ, ಇದು ಸಮಸ್ಯೆಯ ದುರಂತ. ನಿಲ್ಸಿ ನಿಮ್ ಲಚ್ಚರ್ನ, ನಾನೇ ನಿಮ್ ಸ್ಟೂಡೆಂಟ್ ಅಲ್ಲ, ನಿಮ್ಮಂತ ವಿದ್ಯಾವಂತರು ಇಂಥ ಸಮಸ್ಯೆ ಪರಿಹಾರಕ್ಕೆ ಹೋರಾಡಬೇಕ್ರಿ. ಇಂಥ ಏನು ತಿಳಿದರೆ ಹೆಣ್ಮಕ್ಳನ್ನ ಉದ್ಧಾರ ಮಾಡ್ರಿ. ನನ್ನ ಕೈಲ ಆಗಲ್ಲ ಕಣೋ ಹುಡುಗ. ಅಲ್ಲ, ಸರ್ಕಾರಕ್ಕೆ ದಿಕ್ಕು ತೋರಿಸ್ತಿಲ್ಲ, ಅದಕ್ಕೆ ಅಂತ ಒಂದು ಕಾನೂನೇನೋ ಮಾಡಿದ್ದಾರೆ, ಅದನ್ನ ಏನಂತ ಕರೀತಾರೆ ಗೊತ್ತಾ? SITR, ಸಪ್ರೆಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್. ಸಪ್ರೆಷನ್ ಇರಾಡಿಕೇಶನ್ ಅಲ್ಲ, ಅಂದ್ರೆ ವೇಶ್ಯಾವೃತ್ತಿ ದಮನಕಾಯಿ ನಿರ್ಮೂಲನಾ ಕಾಯಿದೆ ಅಲ್ಲ. ನಾವು ಹುಡುಗ ಇದ್ರ ಬಗ್ಗೆ ಎಲ್ಲ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು, ನಮ್ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಲೋ ಸಿಂಗಾರು, ಈ ಹುಡುಗಿ ನನಗೆ ತೋರಿಸ್ಲೇ ಇಲ್ವಲ್ಲೋ, ಎಂತ ಚಂದುಳ್ಳೆ ಹೆಣ್ಣು, ಏನ್ ಕಣ್ಣು. ಮೋಸ, ಈ ಮನೇಲೂ ಮೋಸ. ಓ ನೀನಾ? ನಾನೆಲ್ಲೋ ಮೇಡಮ್ ಬಂದ್ರು ಅನ್ಕೊಂಡೆ. ಈಗ ಮೇಡಮ್ ಎಲ್ಲಿದ್ದಾರೆ ಗೊತ್ತಾ? ಅಂಬಾ, ನೀನ್ ಬಂದಾಗ ಇಷ್ಟು ಬೇಗ ಮುಂದಕ್ಕೆ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಬ್ರಾಂಚ್ ಚೆನ್ನಾಗಿ ನಡೆಸಿ, ನನ್ನ ಹೆಸರು ಉಳಿಸು. ಏನೇ ಇರ್ಲಿ, ಮನುಷ್ಯನ ನಿಯತ್ತು ಇರ್ಬೇಕು. ನಿಮ್ಮ ಆಶೀರ್ವಾದ. ಕಂಗ್ರಾಚುಲೇಷನ್. ಚಿಯರ್ಸ್. ಎಷ್ಟು ಚೆನ್ನಾಗಿದೆ ವಾಚು, ಯಾಕೆ ಸಿಂಗಾರು? ನಿನಗೆ ಮೇಡಮ್ ಕೊಟ್ಟು ಕಳ್ಸಿದ್ರಾ? ಮೇಡಮ್ ಕೊಟ್ಟಿದ್ದಲ್ಲ ಪಾರ್ವತಿ, ದುರ್ಗಪ್ಪ ನಿನಗೆ ಕಾಣಿಕೆ ಹಾಕೊಟ್ಟಿದ್ದು. ಕಾಣಿಕೆ ಅಂತೆ ಕಾಣಿಕೆ, ಅದು ನನ್ನ ಮಾಂಸಕ್ಕೋಸ್ಕರ ಕೊಡೋದು ಸಿಂಗಾರು. ನನ್ನ ಮಾನಕ್ಕೋಸ್ಕರ ಹೊಡೆದಾಡು, ನೀನ್ ಕೊಡು, ಅದು ನಿಜವಾದ ಕಾಣಿಕೆ. ಯಾವ ಕಾಣಿಕೆ ನೀಡಲಿ ನಿನಗೆ, ಓಯನ್ನ ಪ್ರೇಯಸಿ, ಯಾವ ಕಾಣಿಕೆ ನೀಡಲಿ ನಿನಗೆ, ಓಯನ್ನ
ನನಗಾಗಿ ಗಿಳಿ ಬಂದ ನಾ ತರಲಾರೆ ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಳಿ ಬಂದ ನಾ ತರಲಾರೆ ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಹಂಸನಾವೆಯ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಜತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಳಾರೆ ಹಕ್ಕಿಗಳ ಜತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಳಾರೆ ನಂದನವನದ ಮಂದಾರ ಪುಷ್ಪವ ನಂದನವನದ ಮಂದಾರ ಪುಷ್ಪವ ನಾನಿನಗೆ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಮೆರೆಸಿರುವ ಮುತ್ತಿನ ಪಲ್ಲಕ್ಕಿಯ ನಾ ತರಲಾರೆ ಹಲವು ಅರಸಿಯರ ಹೊತ್ತು ಮೆರೆಸಿರುವ ಮುತ್ತಿನ ಪಲ್ಲಕ್ಕಿಯ ನಾ ತರಲಾರೆ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಸೂರ್ಯ ಚಂದ್ರರ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಸಿಂಗಾರಣ್ಣ ಯಾವ ಕಾಣಿಕೆ ನೀಡಲಿ ಓ ನನ್ನ ಪ್ರೇಯಸಿ ಪ್ರೇಯಸಿ ಅಂತ ಹಾಡ್ನಲ್ಲಿ ತೋಡ್ಕೊಳ್ಳೋಷ್ಟು ಪ್ರೀತಿ ಏನಪ್ಪ ಪಾರ್ವತಿ ಮೇಲೆ ಈ ಮನೇಲಿ ಅವಳ ಹಾಗೆ ನಾವು ನಮ್ ಹಾಗೆ ಅವಳು ಅಲ್ವೇನ್ರೆ ಅಲ್ಲೇನು ಸ್ಪೆಷಲ್ ರುಚಿ ಇರ್ಬೇಕು ಅದಕ್ಕೆ ಏ ಪಾರ್ವತಿ ಏನೇ ಅದು ಸ್ಪೆಷಲ್ ರುಚಿ ನಮ್ಗೂ ಸ್ವಲ್ಪ ಹೇಳ್ಕೊಡಮ್ಮ ಈಗೆಲ್ಲ ಪೋಲ್ ಪೊಲೆ ಮಾತಾಡ್ಬಿಡಿ ನಾವು ಪೋಲಿಯಾಗ ಆಡ್ದಿದ್ರೆ ನಿನ್ ಜೇಬು ಖಾಲಿ ಅಣ್ಣ ಬಾರೇ ಹಾಗೆಲ್ಲ ಪೋಲ್ ಪೊಲೆ ಮಾತಾಡ್ಬಾರ್ದು ಪಾಪ ಸಿಂಗಾರ ನಿಂಗೆ ನಾ ಅದಕ್ಕೆ ಆಗುತ್ತೆ ನಾನು ಪಾರ್ವತಿನ ಮದುವೆ ಮಾಡ್ಕೊಂಡು ಬೇರೆ ಮನೆ ಮಾಡ್ಬೇಕು ಅಂತಿದ್ದೀನಿ ನೀನು ಪಾರ್ವತಿನ ಮದ್ವೆ ಆಗ್ತೀಯ ಅದೇ ಕಂಡ್ರೆ ಆ ಜುಂಕಿ ಜಲ್ಜ ಉಸ್ಕ ಗಂಡ ಇಲ್ವಾ ಹಾಗೆ ಹಗಲೆಲ್ಲ ನೋಡೋಕೆ ಗಂಡ ಹೆಂಡತಿ ಸಂಜೆ ಆಯ್ತು ಅಂದ್ರೆ ಹೆಂಡತಿನ್ ತಂದು ಇಲ್ಲಿ ಬಿಡ್ತಿ ಮೇಡಮ್ ಮೇಡಮ್ ಶಾಕಿಂಗ್ ನ್ಯೂಸ್ ಏನು ಮೇಡಮ್ ಈ ಕಸಬ್ ಮಾಡೋ ಹುಡುಗಿರ್ನೆಲ್ಲ ಯಾರು ಮದ್ವೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ರಲ್ಲ ಈಗ ನೋಡಿ ನಮ್ ಸಿಂಗಾರು ಪಾರ್ವತಿನ ಮದ್ವೆ ಆಗ್ತಾನಂತೆ ಬ
ಬಲೆ ಬಲೆ ಸಿಂಗಾರು ಪಾರ್ವತಿನ ನೀನ್ ಮದುವೆ ಮಾಡ್ಕೋತೀಯ ನನ್ ಮನೆ ಮದುವೆ ಮಂಟಪ ಅಲ್ಲ ರಸಿಕರು ರಂಗೆದ್ದು ಕುಣಿಯೋ ರಂಗಸ್ಥಳ ಏ ಸಿಂಗಾರು ನಿನಗೆ ವಾಚ್ ಯಾರು ಕೊಡ್ತಿದ್ದು ನೀವೇ ಮೇಡಮ್ ನೀನ್ ಹಾಕೊಂಡಿರೋ ಈ ಬಟ್ಟೆ ನೀವೇ ಮೇಡಮ್ ಈ ಸಿಂಗಪೂರ್ ಚೈನು ನೀವೇ ಮೇಡಮ್ ತಿಂಗಳ ತಿಂಗಳಿಗೂ ನಿನ್ ಮನೆಗೆ ಕಳ್ಸೋಕೆ ದುಡ್ಡು ಯಾರು ಕೊಡ್ತಾ ಇರೋದು ನೀವೇ ಮೇಡಮ್ ಪಾರ್ವತಿ ಯಾರಿಗೆ ಸೇರಿದವಳು ನನಗೆ ಪಾರ್ವತಿ ನನ್ನ ಸೊತ್ತು ನನ್ನ ಮನೆ ಆಸ್ತಿ ನಿಯತ್ನಿಂದ ಕೆಲಸ ಮಾಡಿ ಎಲ್ಲಿಂದ ಒಂದು ದೊಡ್ಡ ಪಾರ್ಟಿ ಬಂದಿದೆ ಅವನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು ಇವತ್ತು ನಮ್ಮನೇಲಿ ಎಷ್ಟು ಹುಡುಗಿಯರಿದ್ದಾರೆ ಎಂಟು ಮೇಡಮ್ ಪಾರ್ವತಿನ ಬಿಟ್ಟು ಏಳು ಅವ್ರನ್ನೆಲ್ಲ ಒಂಬತ್ತು ಗಂಟೆಗೆ ಸರಿಯಾಗಿ ತಾಜ್ ಕರ್ಕೊಂಡು ಹೋಗಿ ಸರಿ ಮೇಡಮ್ ಹೋಗಿ ಎಲ್ಲ ರೆಡಿಯಾಗಿ ಹೋಗಿ ಹೋಗು ಹೋಗ ಸಿಂಗಾರು ಭಾರತಿ ಏನಾಯ್ತು ಭಾರತಿ ಏ ಸಿರ್ಪಗಳು ಸೂರ್ಯ ಮಗನೇ ಈ ದುರ್ಗಪ್ಪನ ಮನೆಯಿಂದ ರಕ್ತ ಬರ್ತಿದ್ಯಾ ಏಯ್ ಈ 24 ಅವರ್ಸ್ ಅವರಿಗೆ ಬೇವರ್ಸಿ ಹೆಣಾಗಿ ರಕ್ತ ಕಾಕೊಂಡ್ ಬೀದಿಲ್ ಬಿಟ್ಟಿರ್ತೀಯಾ ಏಯ್ ನಿನ್ನ ಆಡಳಿತ ಅಧಿಕಾರ ನೀನ್ 24 ಗಂಟೆನೆ ದುರ್ಗಪ್ಪ ಯಾವ ಜನ ನಿನಗೆ ಓಟ್ ಕೊಟ್ಟು ಸೀಟ್ಗೆ ಹಚ್ಚಿಸ್ತರೋ ಅದೇ ಜನ ರೋಡ್ ನಲ್ಲಿ ಅಟ್ಟಿಸ್ಕೊಂಡ್ಬಂದು ಹೊಡಿತಾರೆ ಮೆಟ್ನಲ್ಲಿ ಮೇಡಮ್ ಪಾರ್ವತಿಗೆ ನೀ ನರಕ ಸಾಕು ಮೇಡಮ್ ನನಗೂ ಈ ಜೀವನ ಜಿಗುಪ್ಸೆ ಬಂದ್ಬಿಟ್ಟಿದೆ ಪಾರ್ವತಿ ನನಗೆ ದಾನ ಮಾಡಿ ಇವಳೆಲ್ಲರ ದೂರ ಕರ್ಕೊಂಡೋಗಿ ಪ್ರೀತಿಯಿಂದ ಸಾಕುತ್ತೀನಿ ಮೇಡಮ್ ಇನ್ನು 24 ಗಂಟೆಯಲ್ಲಿ ನಿನ್ ಹೆಣ ಉರುಳಿತಲ್ಲ ಅಲ್ಲಿ ತನಕನಾದ್ರೂ ಪಾರ್ವತಿ ನನ್ನ ಜೊತೆಲಿ ಇರ್ಲಿ ಮೇಡಮ್ ಅಷ್ಟೇ ನಿನ್ನ ಆಸೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಪಾರ್ವತಿ ಯಾಕೆ ಪಾರ್ವತಿ ನನ್ನ ಹೆಣ ಉಳಿಸೋದ ಅಷ್ಟು ಸುಲಭ ಅಲ್ಲ ಈ ನರಕ ನಿನಗೆ ಬೇಡ ನಡಿ ಪಾರ್ವತಿ ಯಾಕೆ ಪಾರ್ವತಿ ನಾನು ಒಬ್ಳು ಬಂದ್ರೆ ಸಾಕ ಇವರೆಲ್ಲ ಇಲ್ಲೇ ಇರ್ಬೇಕಾ ನನ್ನ ಒಬ್ಳ ಮೇಲೆ ನಾನು ನಿನ್ ಕರುಣೆ ಇವ್ರ ಮೇಲೆಲ್ಲ ನಿನ್ ಕರುಣೆನೇ ಇಲ್ವಾ ಹೇಳು ಹೇಳು ಸಿಂಗಾರು ಹ
ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋದ್ರೆ ನಮ್ಮನ್ನ ಸಾಕೋದಕ್ಕೆ ಅವನು ಇಂಥದೇ ಇನ್ನೊಂದ್ ಮನೆ ನಡೆಸ್ಬೇಕಾಗುತ್ತೆ ಕಣೆ. ನೋಡು, ಸಿಂಗಾರ ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದಾನೆ. ಇದು ತುಂಬಾ ಪುಣ್ಯವಂತೆ ಪಾರ್ವತಿ. ಹೊರಟೋಗೋ, ಅವನ ಜೊತೆ ಹೊರಟೋಗೋ, ಅವನ ಜೊತೆ ಹೊರಟೋಗೋ. ಸಿಂಗಾರು ನನ್ ಪ್ರೀತಿಸ್ತಾನೆ ನಿಜ. ಸಿಂಗಾರುಗೆ ನಾನ್ ಮೋಸ ಮಾಡ್ಲಾರೆ. ನಾಗನ್ನ ಯಾವತ್ತು ಮರಿಲಾರೆ. ನಾಗ ನೀ ಪ್ರೀತಿಸಿರೋ ನಾಗ ಎಲ್ಲಿದ್ದಾನೆ ಹೇಳು. ಆ ನಾಗನ ಹತ್ರ ನೀನು ಸೇರಿಸ್ತೀನಿ. ನಡಿ ನಡಿ. ಹಾಯ್, ನನ್ನ ಪಾರ್ವತಿನ ಎಲ್ಲ ಕರೆಸ್ತಾ ಇದೀಯಾ? ಮಹಾರಾಜಾಗಿ ನನ್ನ ಪಾರ್ವತಿನ ನನಗೆ ಕರೆಸ್ಕೊಡು, ಇಲ್ಲ ನನ್ನ ಚಿನ್ನ ಚೈನು ನಾನು ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡು. ಸಾಹೇಬ್ರೆ, ನೀವು 24 ಗಂಟೆಲಿ ಅವನ ಹೆಣ ಉರುಳಿಸ್ತೀನಿ ಅಂತ ಹೇಳಿದ್ರಿ. ಉರುಳಿಸ್ತೀನಿ. ಅವನು ಜನಗಳ ಕೈಯಿಂದ ನಿಮ್ಮನ್ನ ಮೆಟ್ಟಿನಲ್ಲಿ ಓಡಿಸ್ತೀನಿ ಅಂತ ಹೇಳಿದಾನೆ. ಓಡಿಸ್ಕೇಳ್ತೀನಿ. ಅದನ್ನ ನೋಡ್ಕೊಂಡು ಇನ್ನು 24 ಗಂಟೆ ಆದ್ಮೇಲೆ ಪಾರ್ವತಿ ವಿಷಯ ನಿರ್ಧಾರ ಮಾಡ್ತೀನಿ. ನಾನು ನೋಡ್ಕತ್ತೀನಿ. ಅಯ್ಯ ಸಿಂಗಾರ, ಅನ್ಯಾಯ ಸಿಕ್ಕಕೊಂಡಲ್ಲ. ನಮ್ ಬಾಸ್ಗೆ ಎಕ್ರದಲ್ಲಿ ಹೊಡಿತೀನಿ ಅಂತೀನಿ ಮಗನೇ, ತಡಿ ಮಾಡ್ತೀನಿ. ಎಲ್ಲಿಂದ ಬಂದ್ರಪ್ಪ? ಹೋಗಿದ್ದೀರಪ್ಪ? ಏನೇಯಾಯ್ತಲ್ಲ, ನಾನಲ್ಲ ನಾನಲ್ಲ, ಇವರೆಲ್ಲ ದುರ್ಗಪ್ಪನ ಕಡೆ ದಾಂಡಿಗರು, ಇವ್ರು ಮರ್ಡರ್ ಮಾಡ್ಕತ್ತಿದ್ದಾರೆ. ನಾನಲ್ಲ. ದುರ್ಗಪ್ಪ ಮರ್ಡರ್? ಹೌದು, ಅವನ್ ನಮ್ಮ ಹುಡುಗಿಗೆ ಹೊಡೆದು ಗಾಯ ಮಾಡ್ದ. ನಾನು ಅವನ್ ಚರ್ಮ ಕಿತ್ತು ರಕ್ತ ಬರುತ್ತೆ, ನನ್ನ ಮರ್ಡರ್ ಮಾಡಿಸ್ತೀನಿ ಇಂದ ನಾನು ಅವನಿಗೆ ಎಕ್ಕಡದಲ್ಲಿ ಹೊಡಿಸ್ತೀನಿ ಹಿಂದೆ. ಈಗ ಎಲ್ಲಿದ್ದಾನು ಅವನು? ನಾನ್ ತರ್ಸ್ತೀನಿ, ನಾನ್ ತರ್ಸ್ತೀನಿ ದುರ್ಗಪ್ಪನಿಗೆ, 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 ದುರ್ಗಪ್ಪನಿಗೆ. ಸಿಂಗಾರು, ನನ್ನಿಂದ ನಿಂಗೆ ಎಂತೆಂತ ಗಂಡಾಂತರ ಬರ್ತಾ ಇದೆ. ಬರ್ಲಿ ಪಾರ್ವತಿ, ನಿನಗೋಸ್ಕರ ನಾನು ಸಾವಿರ ಸತಿ ಸಾಯಕ್ಕೂ ಸಿದ್ಧ ಇದ್ದೀನಿ. ಸಿಂಗಾರು, ಹೊತ್ತು ಮುಗಿತಾ ಬಂತು. ನನ್ನ ಮೇಡಮ್ ಬಿಡೋದಿಲ್ಲ, ನಿನ್ನ ದುರ್ಗಪ್ಪ ಬಿಡೋದಿಲ್ಲ. ನಾವು ಇರೋದು ಒಳ್ಳೇದಲ್ಲ, ಹೋಗೋಣ ನಡಿ. ಮುಂದೆ ಏನಾದ್ರೂ ಆಗ್ಲಿ ಒಂದೇ ಒಂದ್ಸಲ ನಾಗನ್ ತೋರಿಸ್ಬಿಡು. ಖಂಡಿತ ತೋರಿಸ್ತೀನಿ, ಬಾ ಪಾರ್ವತಿ. ಚಿಕ್ಕಮ್ಮ, ನಾಗ ಮುಂಬೈನಲ್ಲಿ ಎಲ್ಲವನೆ, ನಿಂಗೇನಾದ್ರೂ ಗೊತ್ತಾ? ತಿರ್ಗಾ ನೀ ಯಾಕೆ ಮುಂಬೈಗೆ ಹೋಗ್ತೀಯೇ? ನಾಗ ಇಲ್ಲೇ ಅವನೇ, ಕಾರ್ ಮಾಡ್ಗವನೇ. ಇವತ್ತೊಂದ್ ದೊಡ್ಡ ಮೋಟಾರ್ ದೋಣಿನ ನೀರ್ಗಿಳಿಸ್ತಾವನೆ. ಎಲ್ಲಿ ಚಿಕ್ಕಮ್ಮ ಎಲ್ಲಿ? ಇಲ್ಲೇ ತಾಲ್ಕಿ ಕಡುವನಾಗೆ. ಸಿಂಗಾರು, ಸಿಂಗಾರು,
ಸಿಂಗಾರು ನಾಗ ಸಿಕ್ತ ನನ್ನ ನಾಗ ಸಿಕ್ಬಿಟ್ಟ ಇಲ್ಲೇ ಇದ್ದಾನೆ ಬಾ ಸೋದ್ರ ಮಾವ ಬಂದ ನಿನ್ನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಮೋಸ ಮಾಡ್ಬಿಟ್ಟ ಆಯ್ತಲ್ಲ ಬಿಡು ಚಂದ ಸುಖಪಟ್ಟಿಯಲ್ಲ ಇಲ್ಲ ಕಣು ಒಪ್ಕೊಳ್ದೆ ಒಂದ್ ವಾರ ಉಪವಾಸ ಬಿದ್ದಿದ್ದೆ ಆದ್ರೂ ಬಿಡ್ಲಿಲ್ಲ ಬಲವಂತವಾಗಿ ನನ್ನ ಕೇಳಿಸ್ಬಿಟ್ರು ಇಷ್ಟೆಯಿಂದ ಕೆಟ್ಟೋದ್ಮೇಲೆ ಸತ್ತೋಬೇಕಾಗಿತ್ತು ನಿನ್ನ ಹೆಸರು ಹೇಳಿ ನಾನು ಮದುವೆ ಆಗದೆ ಇರ್ತಿದ್ದೆ ಯಾಕೆ ಸಾಲಿಲ್ಲ ಸತ್ತು ಹೋಗ್ತಿದ್ದೆ ಆದ್ರೆ ನನ್ನ ಕಥೆ ಕೇಳಿ ಎಲ್ಲಾನು ಮರೆತು ನನ್ನ ಪ್ರೀತಿ ಬೆಲೆ ಕೊಟ್ಟು ನಿನ್ನ ಮದುವೆ ಆಗ್ತೀನೋ ಅನ್ನೋ ಆಸೆ ಇತ್ತು ನಿನ್ ಹತ್ರ ಬಂದಿದ್ದಿನ್ನಾಗ ಮದುವೆ ಮದುವೆ ಹಳಸದ ಅನ್ನಾನ ನಾಯಿನೂ ತಿನ್ನೋಲ್ಲ ಮಸಣದ ಹೂನ ದೇವರಿಗೆ ಬಿಡಿಸೋಲ್ಲ ನೀನು ಹಳಸ್ತಾನ ಮದಣದ ಹೂ ಮದಣದ ಹೂ ಮದಣದ ಹೂ ಮದಣದ ಹೂ ಮದಣದ ಹೂ ಮದಣದ ಹೂ ನಾಗ ಪಾರ್ವತಿ ಮೈ ಕೆಟ್ಟಿರ್ಬೋದು ಆದ್ರೆ ಮನಸ್ಸು ಬೆಂಕಿ ಅಷ್ಟೇ ಪವಿತ್ರ ನಾಗ ಅಷ್ಟು ಗೊತ್ತಿರೋ ಗ್ರಾಸ್ತ ನೀನೇ ಕಟ್ಕೋಬಾರ್ದು ಕಟ್ಕೋಬೇಕು ಅಂತಿದ್ದೆ ಆದ್ರೆ ಪಾರ್ವತಿ 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 ಹೂವೆಂದು ನೀನೇಕೆ ಕೊರಗುವೆ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಮಸಣದ ವಾಸಿಯು ಮಹದೇವನಲ್ಲವೇ ಮಸಣದ ವಾಸಿಯು ಮಹದೇವನಲ್ಲವೇ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಬಳಿದ ಶಿವಗೆ ಎಲ್ಲರ ಭಕ್ತಿಯ ಪೂಜೆ ಬೂದಿಯ ಬಳಿದ ಶಿವಗೆ ಎಲ್ಲರ ಭಕ್ತಿಯ ಪೂಜೆ ಬೀದಿಗೆ ಬಿಸುಡಿದ ನನ್ನ ಗೌರಿಗೆ ನನ್ನಿದೆ ಪ್ರೀತಿಯ ಪೂಜೆ ಮುಗಿಯ ಕೂಡದು ನಿನ್ನ ಕಥೆ ದುರಂತದಲ್ಲಿ ದುರಂತದಲ್ಲಿ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಮಸಣದ ವಾಸಿಯು ಮಹದೇವನಲ್ಲವೇ ತೋಟ ಎಂದು ಬಾಡದಿರಲಿ ನನ್ನ ನಿನ್ನ ಹೂವಿನ ತೋಟ ಎಂದು ಬಾಡದಿರಲಿ ಹೂವಿಗೆ ನಾನ ದುಂಬಿಯ ಕಾಟ ಎಂದು ಬಾರದಿರಲಿ ನಮ್ಮ ಪ್ರೀತಿಯ ಪುಟ್ಟ ಗುಡಿಯು ಬೆಟ್ಟದ ಮೇಲಿರಲಿ ಬೆಟ್ಟದ ಮೇಲಿರಲಿ ಪಾರ್ವತಿ
ಒಂದೇ ತೀರ ಸೇರಲಿ ನನ್ನ ನಿನ್ನ ಬಾಣದೋಣಿ ಒಂದೇ ತೀರ ಸೇರಲಿ ಹೂವು ಗಂಧ ಬೆರೆತಿರುವಂತೆ ನಮ್ಮ ಬಾಳು ಕೂಡಲಿ ಮುಗಿಯಬೇಕು ನಮ್ಮ ಕಥೆ ಸುಖಾಂತದಲ್ಲಿ ಸುಖಾಂತದಲ್ಲಿ ಪಾರ್ವತಿ ಪಾರ್ವತಿ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಮಸಣದ ವಾಸಿಯು ಮಹದೇವನಲ್ಲವೇ ಮಸಣದ ವಾಸಿಯು ಮಹದೇವನಲ್ಲವೇ ಮಸಣದ ಹೂವೆಂದು ನೀನೇಕೆ ಕೊರಗುವೆ ಪಾರ್ವತಿ ಜೊತೆಯಲ್ಲಿ ಪಾರ್ವತಿನ ಕಳಿಸ್ತೇನೆ ಇಪ್ಪತ್ನಾಲ್ಕು ಗಂಟೆ ಆಯ್ತು ಎಲ್ಲಿ ನನ್ನ ಪಾರ್ವತಿ ಪಾರ್ವತಿ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಪಾರ್ವತಿನ ಏನು ನನ್ನ ಪಾರ್ವತಿ ಸತ್ತೋದ್ಲ ನನ್ನ ಮನೆ ಚಿನ್ನದ ಕಲುಷ ಉರುಳು ಬಿದ್ದೋಯ್ತು ಪಾರ್ವತಿ ಅಳಿ ಮೇಡಮ್ ಅಳಿ ಅವಳು ಬದುಕಿದ್ದಾಗ ಹಿಂಡಿ ಹಿಪ್ಪೆ ಮಾಡಿ ಅನುಭವಿಸಿದವರು ಆಸೆ ಪಟ್ಟವರು ಇವತ್ ಯಾರು ಅವಳಿಗೋಸ್ಕರ ಅಳ್ತಾ ಇಲ್ಲ ಸಂಪಾದನೆ ಹೋಯ್ತಲ್ಲ ಅಂತ ನೀವೊಬ್ಬರಾದ್ರೂ ಅಳಿ ಸಂಪಾದನೆ ದುಡ್ಡು ಈ ಹಾಳು ದುಡ್ಡು ನಮ್ ಕಸುಬಿಗೆ ಇದೊಂದೇ ಮುಖ್ಯ ಕಾರಣ ಅಲ್ಲ ಸಂಗಾರು ಇದು ನನಗೆ ಕಸಕ್ ಸಮಾನ ನಿಮಗ್ ದುಡ್ಡೇ ಮುಖ್ಯ ಮೇಡಮ್ ಅದಕ್ಕೆ ನೀವು ನನ್ನ ತಲೆ ಹಿಡಕನಾಗಿ ಮಾಡಿದ್ದು ಅದಕ್ಕೆ ನೀವು ಪಾರ್ವತಿ ನೀ ಕಸ್ಬ್ ಕೇಳ್ತಿದ್ದು ಪಾರ್ವತಿ ಸಾಯೋದಕ್ಕೆ ನೀವೇ ಕಾರಣ ನೀವೇ ಕಾರಣ ಅಲ್ಲ ಗಂಡು ಜಾತಿ ಹೆಣ್ಣು ಜಾತಿನ ತಾಯಿ ಅಂತ ತಿಳಿದೇ ಇರೋದೇ ಕಾರಣ ಗಂಟು ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಹಣನ ಕೂಡಿಡೋದೇ ಕಾರಣ ಸುಳ್ಳು ಅಂತ ಹೊಲ್ಸ್ ಕಾಸ್ಗೆ ಸೆರಗಾಸುವ ನೀವೇ ಕಾರಣ ನಿಮ್ಮಂತವ್ರು ಬದುಕಿರಬಾರ್ದು ತಾರಾದೇವಿ ನಿಮ್ಮಂತವ್ರು ಬದುಕಿರಬಾರ್ದು
ಇಲ್ಲಿವರೆಗೂ ಇರಿಸು, ಅಲ್ಲಿವರೆಗೂ ನಾನ್ ಸಾಯಲ್ಲ. ಉಳಿದೇ ಇರ್ತೀನಿ, ಬೆಳೀತಾನೇ ಇರ್ತೀನಿ. No!